ಹಳಗುಣಿ ಮನೆ ಆಟ ಗಾಳಿಪಟ ಹುಗುರಿ ಲಗೋರಿ ಇವು ಏನಪ್ಪ ಅಂತ ಹಿಂದಿನ ಯುವಜನತೆ ಕೇಳಿದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್ ಇವೆಲ್ಲ ಏನು ಅಂತ ನಮ್ಮನ್ನೇ ಕೇಳ್ತಾರೆ ಇವು ನಮ್ಮ ಗ್ರಾಮೀಣ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಪ್ರತಿಬಿಂಬ ಇಂಥ ಗ್ರಾಮೀಣ ಕ್ರೀಡೆಗಳು ಎಲ್ಲೋ ಒಂದು ಈ ಆಧುನಿಕ ಯುಗದಲ್ಲಿ ಕಳೆದು ಹೋಗ್ತಾ ಇದೆಯಾ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ನೀವೇ ನೋಡಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಅವರು ನಮಸ್ತೆ ಸರ್ ನಮಸ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮೀಣ ಕ್ರೀಡೆಗಳು ಎಲ್ಲ ಮಾಯ ಆಗಿಬಿಟ್ಟಿದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಖಂಡಿತವಾಗಿ ನೀವು ಹೇಳೋ ನೀವು ಕೇಳ್ತಿರೋ ಪ್ರಶ್ನೆ ತುಂಬ ಸೂಕ್ತವಾದದ್ದು ಯಾಕೆ ಅಂದರೆ ನಮ್ಮ ಬಾಲ್ಯವನ್ನು ನಾವು ನೆನೆಸ್ಕೊಂಡಾಗ ಸುಮಾರು ಹತ್ತು ಹಲವಾರು ಕ್ರೀಡೆಗಳನ್ನು ನಾವು ಆಡ್ತಾಯಿದ್ವಿ ಒಂದು ಗೋಲಿ ಗಾಳಿಪಟ ಹಿಂಗೆ ಹತ್ತು ಹಲವು ಆದರೆ ಇವತ್ತಿನ ಜನ ಏನಕ್ಕೋಸ್ಕರ ಗ್ರಾಮೀಣ ಕ್ರೀಡೆ ಕ್ರೀಡೆ ಅಥವಾ ಯಾವುದೇ ಕ್ರೀಡೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಅನ್ನೋದು ಅಂದರೆ ಪೋಷಕರ ಸ್ವಾರ್ಥ ಹೇಗೆ ಅಂತ ಕೆ ಹೇಳ್ತೀನಿ ಪೋಷಕರು ತಮ್ಮ ಮಕ್ಕಳನ್ನು ಪಕ್ಕದ ಮನೆಯವ್ ನೋಡಿ ಬರೀ ಓದ್ನಲ್ಲೇ ಇರಬೇಕು ಓದ್ನಲ್ಲೇ ಮುಂದೆ ಬರಬೇಕು ನಮ್ಮ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಅಂತ ಮಾತಾಡ್ತಾರೆ ಅಷ್ಟೇ ಹೊರತು ಕ್ರೀಡೆಗಳಲ್ಲಿ ಬರಲಿ ಅದರಲ್ಲಿ ಹೆಸರು ಗಳಿಸಲಿ ಅಂತ ಯಾವತ್ತೂ ಯಾರೂ ಯೋಚನೆ ಮಾಡಿರೋ ಇಲ್ಲ ಆ ರೀತಿ ಏನಾದರೂ ಒಂದು ಸ ಸ್ಕೂಲ್ ಮುಗೀತು ಐದು ಗಂಟೆಗೆ ಬಂದಿದ್ದ ತಕ್ಷಣ ಟ್ಯೂಷನ್ಗೆ ಹೋಗ್ಬೇಕು ಟ್ಯೂಷನಿಂದ ಬಂದಿದ ತಕ್ಷಣ ಓದಬೇಕು ರಾತ್ರಿ ಹತ್ತು ಗಂಟೆಗೆ ಮಲಗಬೇಕು ಬೆಳಿಗ್ಗೆ ಐದು ಎತ್ತು ಓದಬೇಕು ಇಷ್ಟಲ್ಲೇ ಇರ್ತದೆ ಬಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಬಂದಾಗ ಯಾರೊಬ್ಬರು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ತಿರಸ್ಕಾರ ಮಾಡ್ತಾಯಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ನಮ್ಮ ಶಾಲೆಗಳು ಬೆಳಿಗ್ಗೆ ಹತ್ತು ಗಂಟೆಗೆ ಶಾಲೆ ಶುರು ಆಗುತ್ತೆ ಅಂದರೆ ಮಕ್ಕಳನ್ನ ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ವ್ಯಾನಲ್ ಕಲಿಸೋಕೆ ಶುರು ಹಚ್ಕೊತಾರೆ ಐವ ಮೂವತ್ತು ಜನ ಪಿಕಪ್ ಮಾಡಬೇಕು ಅಂದರೆ ಫಸ್ಟು ಪಿಕಪ್ ಬಂದು ಆರು ಗಂಟೆ ಮತ್ತು ಅವ್ರು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆ ಈ ರೀತಿಯಾಗಿ ಅವರಿಗೆ ಸಮಯ ಅನ್ನೋದು ಸಿಗ್ತಾಯಿಲ್ಲ ಆಡೋಕ್ಕೆ ಟೈಮ್ ಇಲ್ಲ ಈಗಿನ ಮಕ್ಕಳು ಯಾವ ರೀತಿ ಕಾಲ ಕಳೀತಾ ಇದ್ದಾರೆ ಎಲ್ಲ ಕಂಪ್ಯೂಟರ್ಸು ವೀಡಿಯೋ ಗೇಮ್ಸು ಮೊಬೈಲ್ ಗೇಮ್ಸು ಇಂಥದ್ರಲ್ಲಿ ಕಾಲ ಕಳೀತಾ ಇದ್ದಾರೆ ಇದರಿಂದ ದೃಷ್ಟಿನೂ ಹಾಳಾಗುವಂಥ ಸಾಧ್ಯತೆಗಳಿದೆ ಮತ್ತು ಫಿಸಿಕಲ್ಲು ಆ್ಯಕ್ಟಿವಿಟೀಸ್ ಇಲ್ಲದೆ ಅವರ ಆರೋಗ್ಯನೂ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ ಅದಕ್ಕಿಂತ ಹೆಚ್ಚಾಗಿ ಅವರ ಅವರು ಸೇವಿಸುವಂಥ ಆಹಾರ ಈ ಪಿಜ್ಜಾ ಬರ್ಗರು ಬರ್ಗರ್ಗಳು ಇಂಥವೆಲ್ಲವೂ ಏನು ಅವರು ಇವತ್ತು ಸೇವಿಸ್ತಾ ಇದ್ದಾರೆ ಇದನ್ನೂ ಅದಕ್ಕೊಂದು ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ಈ ತಮ್ಮಿ ತಮ್ಮಿಯಾಗಿರ್ತಾರೆ ಆಟ ಆಡೋಕ್ಕಾಗಲ್ಲ ಸ್ಕೂಲಲ್ಲಿ ಒಂದು ಗ್ರೇಸ್ ಪೀರಿಯಡ್ ಅಂತ ಇರೋದಿಲ್ಲ ಹೇಳಬೇಕು ಅಂದರೆ ಎಲ್ಲ ಕಾ ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ಶಾಲೆಗಳ ಟೈಮಿಂಗ್ಸು ಹಾಗೂ ಪೋಷಕದ ಒಂದು ಸ್ವಾರ್ಥ ಅಂತ ಹೇಳ್ಬೋದು ಮತ್ತು ಈ ಗ್ರಾಮೀಣ ಕ್ರೀಡೆಗಳು ಕೇವಲ ಕ್ರೀಡೆ ಆಗಿರದೆ ನಮ್ಮ ಸಂಸ್ಕೃತಿಯ ಪ್ರತೀಕನೂ ಆಗ್ತಿದ್ದು ಅದು ಗಾಳಿಪಟನೇ ಇರ್ಬೋದು ಹಳಗುಣಿ ಮನೆಯೇ ಇರ್ಬೋದು ಅಥವಾ ಇನ್ನೂ ಹಲವಾರು ಗ್ರಾಮೀಣ ಕ್ರೀಡೆಗಳು ಇದರ ಬಗ್ಗೆ ನೀವೇನು ಹೇಳ್ತೀರಾ ನೀವು ಹೇಳ್ತಿರೋ ಮಾತು ನಿಜ ಇದು ಅಕ್ಷರ ಸಹ ಸತ್ಯ ಆದರೆ ನಾನು ಈ ಮುಂಚೆ ಹೇಳಿದಾಗೆ ಪ್ರೋತ್ಸಾಹದ ದೃಷ್ಟಿ ನಮ್ಮ ಪ್ರೋತ್ಸಾಹ ಅನ್ನೋದು ಯಾವುದೋ ಒಬ್ರು ಸರ್ಕಾರದಿಂದ ಕೊಡಬೇಕು ಅಂತಾಗಲಿ ಇನ್ನೊಬ್ರು ಕೊಡಬೇಕಾಗಲಿ ಅಂತ ಇಲ್ಲ ನಮ್ಮ ಸೆಲ್ಫ್ ಮೋಟಿವೇಶನ್ ಇರಬೇಕು ಸೆಲ್ಫ್ ಇಂಟ್ರೆಸ್ಟ್ ಇರಬೇಕು ಹೌದು ನಾನು ಆಟ ಆಡಬೇಕು ನಾನು ಮುಂದೆ ಬರಬೇಕು ನಾನು ಗೆಲ್ಲಬೇಕು ಅನ್ನೋದಿದ್ದೇನೆ ಈ ಒಂದು ಕ್ರೀಡೆಗಳಲ್ಲಿ ಬರೋಕ್ಕೆ ಸಾಧ್ಯ ಅದು ಬಿಟ್ಟು ನಾವು ಸರ್ಕಾರದವ್ರು ನಮಗೆ ಅದನ್ನು ಮಾಡಿಕೊಡ್ಲಿಲ್ಲ ಇದನ್ನು ಮಾಡಿಕೊಡ್ಲಿಲ್ಲ ಫೈನಾನ್ಷಿಯಲ್ ಹೆಲ್ಪ್ ಮಾಡಲಿಲ್ಲ ನಮಗಲ್ಲಿ ಒಂದು ಪ್ಲೇ ಗ್ರೌಂಡ್ ಕೊಡಲಿಲ್ಲ ಇವೆಲ್ಲ ನಾವು ಮಾತಾಡ್ತೀವಿ ಇವೆಲ್ಲ ಈ ವಿಚಾರಗಳೆಲ್ಲ ವೇಸ್ಟ್ ಅಂತ ಹೇಳ್ಕೊಂತೀನಿ ನಾನು ಹೇಳ್ದಂಗೆ ನಮ್ಮ ಸೆಲ್ಫ್ ಇಂಟ್ರೆಸ್ಟ್ ಅನ್ನೋದು ಇರಬೇಕು ವಿಚಾರದಲ್ಲಿ ಮತ್ತು ಈ ಆಧುನಿಕ ಯುಗದಲ್ಲೂ ಸಹ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ನಾವು ಯಾವ ರೀತಿ ಉಳಿಸ್ಕೋಬೋದು ನೋಡಿ ಗ್ರಾಮೀಣ ಕ್ರೀಡೆ ಅನ್ನೋಕ್ಕಿಂತ ಕ್ರೀಡೆ ಅನ್ನೋದು ಸಿಟಿ ಕಡೆಯೂ ಕ್ರೀಡೆನೇ ಗ್ರಾಮೀಣ ಕಡೆಯೂ ಕ್ರೀಡೆನೇ ನಾವು ಅದಕ್ಕೆ ಅಂತ ಒಂದು ಮೀಸಲಾತಿ ಸಮಯದ ಮೀಸಲಾತಿ ದಿನ ಒನ್ ಅವರ್ ಟೂ ಅವರ್ಸ್ ಏನೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇಲ್ಲ ಇಂಥ ಏನೋ ಒಂದರಲ್ಲಿ ನಾವು ಆಕ್ಯುಪೈ ಆಗಿದ್ದರೆ ಖಂಡಿತವಾಗಿ ಇದನ್ನು ನಾವು ಉಳಿಸ್ಕೋಬೋದು ಬೆಳೆಸ್ಕೋಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕ್ರೀಡೆಗಳು ನೀವು ಹೇಳ್ತಿರೋ ಪದ ಗ್ರಾಮೀಣ ಕ್ರೀಡೆ ಅಂತ ನೀವೇನು ಹೇಳ್ತಾ ಇದ್ದೀರಾ ಅದು ನಶಿಸುವುದಕ್ಕೆ ಕಾರಣ ಏನು ಅಂದರೆ ನಮ್ಮ ಇವತ್ತಿನ ಜನರೇಷನ್ ಏನಿದೆ ಅವರು ಫ್ರೆಂಡ್ಸು ಮತ್ತು ಇನ್ನೊಬ್ರು ಇನ್ನೊಬ್ರು ಅಂತ ಪೂಲ್ ಆಗ್ತಾಯಿಲ್ಲ ಎಲ್ಲರ ಮನೆಗಳಲ್ಲೂ ಒಂಟಿತರ ಮನೆಗೆ ಮನೆಯಲ್ಲಿ ಯಾವ ಅಪ್ಪ ಅಮ್ಮ ಇರೋದಿಲ್ಲ ಆಫೀಸ್ಗೆ ಹೋಗಿರ್ತಾರೆ ಮನೆ ಬೀಗ ಹಾಕೊಂಡೋಗಿರ್ತಾರೆ ಇಲ್ಲ ಬೇರೆ ಕಡೆ ಬಿಟ್ಟೋಗಿರ್ತಾರೆ ನಾಲ್ಕು ಜನ ಫ್ರೆಂಡ್ಸ್ ಸೇರೋದೇ ಕಷ್ಟ ಯಾವಾಗ ನಾವು ಚಿಕ್ಕ ವಯಸ್ಸಿಂದ ಸ್ನೇಹಿತರು ಅಂತ ಸೇರ್ತೀವೋ ಆವಾಗ ಈ ಈ ಕ್ರೀಡೆಗಳಿಗೆ ತಾನಾಗ್ತಾನೆ ಬೆಲೆ ಬರುತ್ತೆ ಆಟ ಆಡೋಕ್ಕೆ ಬರುತ್ತೆ ಮತ್ತು ಈಗಿನ ಟ್ರಾಫಿಕ್ಕು ನಮ್ಮ ನಾಡಿನ ರಸ್ತೆಗಳಲ್ಲಿ ಟ್ರಾಫಿಕ್ ಇವಾಗ ಹೇಗಿದೆ ಅಂದರೆ ಮಕ್ಕಳನ್ನ ಬೀದಿಗೆ ಬಿಡೋಕ್ಕೆ ಭಯಪಡ್ತಾರೆ ಇವಾಗ ಯಾವುದೇ ಒಂದು ಕ್ರೀಡೆ ಅಲ್ಲಿ ಬಿಟ್ಟರೆ ಇಂಡೋರ್ ಗೇಮ್ಸ್ ಅನ್ನೋದು ತುಂಬ ಕಮ್ಮಿ ಆಡೋಕ್ಕೆ ಅಂತೂ ಸಾಧ್ಯವಿಲ್ಲ ಈ ಒಬ್ಬ ಏನು ಆಟ ಆಡದೆ ಮನೆ ನಡ್ಕೊಂಡು ಹೋಗ್ತಿದವನೇ ಇವತ್ತು ಆ್ಯಕ್ಸಿಡೆಂಟು ಅದು ಇದು ಅಂತ ಏನೇನೋ ಆಗಿ ಸುಮಾರು ವಿಷಯಗಳನ್ನ ಕೇಳ್ತಾಯಿರ್ತೀವಿ ಅಂಥದ್ರಲ್ಲಿ ಪೋಷಕರು ಅವು ಅವರ ಆಲೋಚನೆಯೂ ಸರಿಯಾಗಿರುತ್ತೆ ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ನಾನು ಹೇಳ್ದಂಗೆ ನಾಲ್ಕು ಜನ ಫ್ರೆಂಡ್ಸು ಅಂತ ಸೇರಿದಾಗಲೇ ಈ ಕ್ರೀಡೆಗಳಿಗೆ ಒಂದು ವ್ಯಾಲ್ಯೂ ಬರೋದು ಆ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಇವತ್ತು ಯಾವುದೂ ಸೇರ್ತಾಯಿಲ್ಲ ಅವರೇ ಅವರ ಒಂದು ಲೋನ್ಲಿನೆಸ್ಸು ಇಂಥ ಇಂಥದ್ರ ಮೂಲಕ ಈ ಕ್ರೀಡೆಗಳಿಗೆ ಸ್ವಲ್ಪ ಪ್ರೋತ್ಸಾಹ ಕಮ್ಮಿಯಾಗಿದೆ ಅಂತ ನಾನು ಅನ್ಕೊಂತೀನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸೋಮಣ್ಣ ಅವರು ನಮಸ್ತೆ ಸರ್ ನಮಸ್ಕಾರ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮೀಣ ಕ್ರೀಡೆಗಳು ಎಲ್ಲ ಒಂದು ಕಡೆ ನಶಿಸ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳಬಹುದು ಗ್ರಾಮೀಣ ಕ್ರೀಡೆ ತೀರಾ ಸ್ವಲ್ಪ ಜೀರೋ ಬತ್ತದನೆ ಹತ್ತು ಹತ್ತಕ್ಕೆ ಬತ್ತ ಅದ ಜನಪದ ಗೀತೆ ಆಗ್ಬೋದು ಅಥವಾ ಗ್ರಾಮೀಣ ಬೆಳೆ ಇದು ಮತ್ತೊಂದು ಇವುಗಳನ್ನ ಸ್ವಲ್ಪ ಉಳಿಸ್ಕೋಬೇಕು ಸರ್ಕಾರ ಮತ್ತು ಅಧಿಕಾರಿಗಳು ಆ ಸಂಬಂಧಪಟ್ಟ ಅಧಿಕಾರಿಗಳು ಉಳಿಸ್ಬೇಕು ಒಂದು ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಉಳಿಸ್ಬೇಕು ಮತ್ತು ನಿಮ್ಮ ಕಾಲದಲ್ಲಿ ಒಂದು ಜಾನಪದ ಗೀತೆ ಇತ್ತು ಆಡಿಬಾ ಏನಕ್ಕಂದ ಅಂಗಾಲ ತೊಳ್ದೇನ ಬಂಗಾರ ಮಾರಿ ಎಳೆನೀರು ತಕ್ಕೊಂಡು ಬಂಗಾರ ಮಾರಿ ತೊಳ್ದೇನ ಅಂತ ಹೇಳ್ತಿದ್ರು ಆದರೆ ಹಿಂದಿನ ಕಾಲದಲ್ಲಿ ಎಲ್ಲೋ ಪೋಷಕರು ಆಡ ಬ್ಯಾಡ ಏನಕ್ಕಂದ ಅಂಗಾಲ ಬೀಳ್ತೀನಿ ಅನ್ನುವಂಥ ಒಂದು ವೈಖರಿ ಕಾಣ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಅದೆಲ್ಲ ಉಳಿಸ್ಕೋಬೇಕು ಇದೆಲ್ಲ ಹೆಚ್ಚು ಒತ್ತು ಕೊಟ್ಟು ಉಳಿಸ್ಕೋಬೇಕು ಈ ಪರಿಸರಗಳು ಇವನ್ನೆಲ್ಲ ಹೆಚ್ಚಿನ ಮಾಡ್ತಾರೆ ಉಳಿಸ್ಕೋಬೇಕು ಮತ್ತು ಈಗ ಮೊಬೈಲ್ ಮತ್ತು ಕಂಪ್ಯೂಟರ್ ಹಾವಳಿ ಜಾಸ್ತಿ ಆಗಿದೆ ಹಾಗಾಗಿ ಮಕ್ಕಳಲ್ಲಿ ಒಂದು ನಾಲ್ಕು ಗೋಡೆ ಮಧ್ಯೆ ಸೀಮಿತ ಮಾಡಿಬಿಟ್ಟಿದೆ ಇದನ್ನೆಲ್ಲ ಆದರೆ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಕ್ರೀಡೆಗಳು ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಉಳಿಸ್ತಾ ಇದ್ದವು ಆದರೆ ಹಿಂದಿನ ಕಾಲದಲ್ಲಿ ಅದು ಕಡಿಮೆ ಆಗ್ತಾಯಿದೆ ಅಂತ ಅನಿಸ್ತಾ ಇಲ್ವಾ ಹೌದು ಬೀ ತೀರಾ ಈಗ ಹಿಂದ ಅದು ಯಾವುದು ಇರಲಿಲ್ಲ ನೀ ಮೊಬೈಲು ಮತ್ತು ಟೆಲಿಫೋನು ವಸ್ತುಗಳು ಇರಲಿಲ್ಲ ಆರೋಗ್ಯ ಚೆನ್ನಾಗಿತ್ತು ವಾತಾವರಣ ಚೆನ್ನಾಗಿತ್ತು ಪ್ರಕ್ರಿಯೆಗಳು ಚೆನ್ನಾಗಿದ್ವು ಈಗೆಲ್ಲ ಬಂದು ವ್ಯತ್ಯಾಸ ಆಗ್ಬಿಟ್ಟವ ಈಗ ಅಕ್ಕಿ ಪಕ್ಷಿಗಳು ಗುಂಚಕಿಗಳು ಇದ್ವು ಗುಂಚಕಿಗಳು ಲೈನ್ ಮೇಲೆ ಕೂತ್ಕತಿದ್ವು ಅವಿಲ್ಲ ಈಗ ಈ ವೈಬ್ರೇಷನ್ನು ಸ್ವಲ್ಪ ವ್ಯತ್ಯಾಸ ಜನಗಳ ಮೇಲೂ ಪರಿಣಾಮ ಬೀರುತ್ತೆ ಅದು ಮತ್ತೆ ಆರೋಗ್ಯದ ಪರಿಣಾಮ ಬೀರುತ್ತೆ ಮತ್ತೆ ನಿಮ್ಮ ಕಾಲದಲ್ಲಿ ಯಾವ ರೀತಿ ಕ್ರೀಡೆಗಳಿತ್ತು ಅದು ಯಾವ ರೀತಿ ಈ ರೀತಿ ಯಾವ ರೀತಿ ಈಗ ಬದಲಾಗಿದೆ ತೀರ ಅರ್ಧಕ್ಕೆ ಹೆಚ್ಚಿನ ಬದಲಾವಣೆ ಆಗಿದೆ ನಮಗೇನು ಹೆಚ್ಚಿಗೆ ವಯಸ್ಸಾಗಿಲ್ಲ ನಲವತ್ತೈದು ವರ್ಷ ವಯಸ್ಸಾಗದ ನಾವು ಇತ್ತೀಚಿನವ್ರೆ ಆದರೆ ಮೊದಲಿಗೂ ಈಗೂ ಸ್ವಲ್ಪ ಇತ್ತೀಚೆಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಈಚೆಗೆ ಅಜ್ಜಗಜಾಂತರ ವ್ಯತ್ಯಾಸ ಆಗದ ಎಲೆಕ್ಟ್ರಿಕು ಈ ವೈಬ್ರೇಷನ್ ವಿಚಾರದಲ್ಲಿ ಹದಿನೈದು ವರ್ಷದಿಂದ ಈಚೆಗೆ ಅತ್ಯಂತ ಹೆಚ್ಚಾಗಿ ವ್ಯತ್ಯಾಸ ಆಗ್ಯದ ಅದು ಯಾವ ರೀತಿ ಇರ್ತಿದ್ದು ಕ್ರೀಡೆಗಳಿರ್ಬೋದು ಕ್ರೀಡೆಗಳು ಸ್ವಲ್ಪ ಕಡಿಮೆ ಆಕೆ ಬರ್ತಾವ್ರೆ ಕ್ರೀಡೆಗಳು ಈ ಎಲ್ಲ ಟೆಕ್ನಾಲಜಿಗಳು ಇಂಟರ್ನೆಟ್ಗಳು ಮತ್ತೊಂದಿಗೆಲ್ಲ ಇದು ಮಾಡ್ತಾವ್ರೆ ಈ ಹಳ್ಳಿ ವಾತಾವರಣದಲ್ಲಿ ಹಳ್ಳಿ ಸ್ವಲ್ಪ ಪರಿಸರದಲ್ಲಿ ಕಡಿಮೆ ಮಾಡ ಕಡಿಮೆ ಆಗ್ಬಿಟ್ಟದೆ ಮತ್ತು ಯಾವ ರೀತಿ ಗ್ರಾಮೀಣ ಕ್ರೀಡೆಗಳನ್ನು ನಾವು ಈ ಆಧುನಿಕ ಯುಗದಲ್ಲಿ ಉಳಿಸ್ಕೋಬೋದು ಉಳಿಸ್ಬೇಕು ಅವನಿ ಎಲ್ಲ ಒತ್ತು ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ನಮ್ಗಳು ನಾವೇ ಕೂಡ ಹತ್ತು ಜನ ನಿಂತು ಸಹಕರಿಸ್ಬೇಕು ಅದನ್ನು ಕೊಡಬೇಕು ಅದಕ್ಕೆ ನಾವು ಹತ್ತು ಜನ ಕೈ ಬಿಟ್ಟಾಗ ಅದು ಕೈ ಬಿಟ್ಬಿಟ್ಟೈತೆ ನಾವು ಹತ್ತು ಜನ ಸೇರಿ ಕೈ ಕುಟಿದ್ರೆ ಹತ್ತು ಜನ ಇದು ಮಾಡಿ ಎರಡು ಕೈ ಸೇರಿದ್ರೆ ಶಬ್ದ ಆಯ್ತದೆ ನಾವು ಹತ್ತು ಜನ ಸೇರಿ ಮಾಡಬೇಕು ಆಯಿತು ಸ್ವಾಮಿ ನಮಸ್ಕಾರ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆದರ್ಶ್ ಅವರು ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಕ್ರೀಡೆಗಳು ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಖುಷಿತಾಯಿದೆ ಹೌದು ಖಂಡಿತವಾಗಿ ಯಾಕೆಂದರೆ ಈಗಿಂದ ನಾವು ನೋಡೋರ ಪ್ರಕಾರ ಮಕ್ಕಳುಗಳಿಗೆ ಟಿ ಏನು ನೋಡ್ತಾರೋ ಜಾಸ್ತಿ ಅದ್ರ ಬಗ್ಗೆನೇ ಅವ್ರಿಗೆ ಪರಿಚಯ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟು ಕೊಡುತ್ತೆ ಸೊ ಫಸ್ಟ್ ಆಫ್ ಆಲು ಟೆಲಿವಿಷನ್ನಲ್ಲಿ ನಮ್ಮ ಗ್ರಾಮೀಣ ಕ ಕ್ರೀಡೆಗಳು ಏನೇನಿದೆಯೋ ಅದರ ಪರಿಚಯ ಮಾಡಿಕೊಡ್ಬೇಕು ಜೊತೆಗೆ ನಮ್ಮಂಥ ಪೋಷಕರದ್ದು ಒಂದು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಟೈಮ್ ತೊಗೊಂಡು ಅವ್ರಿಗೆ ಇಂಥ ಕ್ರೀಡೆಗಳಿತ್ತು ನಾವು ಸಣ್ಣವರಾಗಿದ್ದಾಗ ಇಂಥ ಕ್ರೀಡೆಗಳು ಆಡ್ತಾ ಇದ್ವಿ ಅಂತ ಪರಿಚಯ ಮಾಡಿಕೊಡ್ಬೇಕು ಜೊತೆಗೆ ಪರಿಚಯ ಮಾಡ್ಕೊಡೋದಕ್ಕೆ ಜಾಗ ಎಲ್ಲಿದೆ ಎಲ್ಲಿ ಆಡಿಸ್ಬೋದು ಮಕ್ಕಳನ್ನ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಬರೀ ರೋಡ್ಗಳು ಸಿಮೆಂಟ್ಗಳು ದೇವಸ್ಥಾನಗಳು ಪಾರ್ಕ್ ಇರೋ ಕಡೆ ದೇವಸ್ಥಾನ ಇರುತ್ತೆ ದೇವಸ್ಥಾನ ಇಲ್ದಿರೋ ಕಡೆ ಜಾಗ ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸೈಟ್ ಕಟ್ತಾರೆ ಸೈಟಲ್ಲಿ ಮನೆಗಳು ಮಾಡ್ತಾರೆ ಸೊ ಜಾಗ ಇರಲ್ಲ ಅದೊಂದು ಒಂದು ಭಾಳ ದೊಡ್ಡ ಡಿಫಿಕಲ್ಟಿ ಆಗಿದೆ ಯಾಕೆ ಹೇಳಿದ್ರೆ ಜಾಗ ಇರಬೇಕು ಜಾಗ ಇದ್ದು ನಾವು ಟೈಮ್ ಮಾಡ್ಕೋಬೇಕು ಟೈಮ್ ಮಾಡಿಕೊಡೋದು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು ಜೊತೆಗೆ ಸ್ಕೂಲ್ಗಳಲ್ಲೂ ಸಹ ಬೇರೆ ಬೇರೆ ಕ್ರೀಡೆಗಳನ್ನ ಅವ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಸೊ ಅದು ನನ್ನ ಒಪಿನಿಯನ್ ಮತ್ತು ಇತ್ತೀಚಿನ ಈ ಕಂಪ್ಯೂಟ್ರ್ ಮೊಬೈಲ್ ಗೇಮ್ಗಳು ಎಲ್ಲೋ ಮಕ್ಕಳಲ್ಲಿ ಸಾ ಅಂದರೆ ಏನು ಪೈಶಾಚಿಕ ಗುಣಗಳು ಅಂತ ಹೇಳ್ತೀವಿ ಅಂದರೆ ಅನ್ವಾಂಟೆಡ್ ಥಿಂಗ್ಸನ್ನು ಅಲ್ಲಿ ಅವ್ರ ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಆದರೆ ನಮ್ಮ ಗ್ರಾಮೀಣ ಕ್ರೀಡೆಗಳು ಸಾತ್ವಿಕ ಗುಣಗಳನ್ನು ಬೆಳೆಸ್ತಿದ್ದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತ ಯಾಕೆಂದರೆ ಇದರಲ್ಲಿ ತಪ್ಪು ಕಂಪ್ಯೂಟರ್ ಗೇಮ್ಸು ಕಂಪ್ಯೂಟರ್ ವೀಡಿಯೋ ಗೇಮ್ಸು ಅಲ್ಲ ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ಅದೊಂದು ಇದ್ದೇ ಇರುತ್ತೆ ಅದನ್ನು ನಾವು ಹೇಗೆ ಎಕ್ಸ್ಪೋಸ್ ಮಾಡ್ತೀವಿ ಮಕ್ಕಳಿಗೆ ಅನ್ನೋದ್ರ ಮೇಲೆ ಹೋಗುತ್ತೆ ಜಸ್ಟ್ ಬಿಕಾಸ್ ಕಂಪ್ಯೂಟರ್ ಗೇಮ್ಸ್ ಇದೆ ಅನ್ನೋದು ಅದು ಅದೇನು ದೋಷ ಅಲ್ಲ ಎಷ್ಟು ಅವ್ರಿಗೆ ಎಷ್ಟು ಅದನ್ನು ಎಕ್ಸ್ಪೋಸ್ ಮಾಡಬೇಕು ನಾವು ಎಷ್ಟು ಎಕ್ಸ್ಪೋಸ್ ಮಾಡಬೇಕು ಜಾಸ್ತಿ ಅದನ್ನು ಬಿಟ್ಬಿಟ್ಟು ಇಂಥ ಆಟಗಳು ಇವೆ ಅನ್ನೋದು ಯಾಕೆಂದರೆ ನಾವು ಎಲ್ಲದನ್ನು ಇರಬಾರ್ದು ಒಂದು ಜಗತ್ತಲ್ಲಿ ಇವೆಲ್ಲ ಇರಲೇಬಾರ್ದು ಮಕ್ಕಳಿಗೆ ಹಾನಿಕಾರ ಅಂತ ಹೇಳೋಕ್ಕಾಗಲ್ಲ ಇರುತ್ತೆ ಅದನ್ನು ನಾವು ಎಷ್ಟು ಅವ್ರಿಗೆ ತೋರಿಸ್ತೀವಿ ಎಷ್ಟು ಅವ್ರಿಗೆ ಎಕ್ಸ್ಪೋಸ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಹೋಗುತ್ತೆ ಪೋಷಕರ ಮೇಲೆ ಹೋಗುತ್ತೆ ಸೊ ಹೌದು ನೀವು ಹೇಳಿದಾಗೆ ನಮ್ಮ ಗ್ರಾಮೀಣ ಕ ಕ್ರೀಡೆಗಳದ್ದು ಏನೇನಿತ್ತು ಅವುಗಳು ಒಂದು ಕಡೆ ಕೂತ್ಕೊಂಡು ಮೊಬೈಲಲ್ಲಿ ಆಡೋದ್ರಿಂದ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆಡೋದ್ರಿಂದ ಏನೂ ಅವ್ರಿಗೆ ಬೆಳವಣಿಗೆ ಆಗಲ್ಲ ಬೆಳವಣಿಗೆ ಆಗಬೇಕು ಅಂತ ಇದ್ದರೆ ಅಂಥ ಕ್ರೀಡೆಗಳನ್ನ ಆಡಬೇಕು ಅದು ಆಡೋದಕ್ಕೆ ನಾನು ಹೇಳಿದಾಗೆ ಅವ್ರಿಗೆ ಪರಿಚಯ ಅನುಕೂಲ ಎಲ್ಲದನ್ನು ಮಾಡಿಕೊಡೋದು ನಮ್ಮದು ಹಾಗೆ ಸರ್ಕಾರದ್ದು ಹಾಗೆ ಎಲ್ಲರದ್ದು ಮುಖ್ಯ ಕ ರೋಲ್ ಇದ್ದೇ ಇರುತ್ತೆ ಎಸ್ಪೆಷಲಿ ಶಾಲೆಗಳಲ್ಲಿ ಮತ್ತು ಈ ಗ್ರಾಮೀಣ ಕ್ರೀಡೆಗಳು ಕೇವಲ ಕ್ರೀಡೆಗಳಾಗಿದ್ದಿಲ್ಲ ಅವು ನಮ್ಮ ಸಂಸ್ಕೃತಿನೂ ಆಗಿದ್ದು ಸೊ ಅವು ಕುಸಿತಾ ಇದ್ದವು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿನೂ ಒಂದು ಒಂದು ರೀತಿಯಿಂದ ಕುಸಿತಾ ಹೋಗ್ತಾ ಇದೆಯಾ ಅಂತ ಖಂಡಿತ ಸಂಸ್ಕೃತಿ ಕುಸಿಯೋದ್ರಲ್ಲಿ ಬೇರೆ ಬೇರೆ ಎರಡು ಮಾತೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾ ಹೇಳಿದಾಗೆ ಮಕ್ಳುಗಳಿಗೆ ಏನು ನೋಡ್ತಾರೋ ಟಿ ವಿಲಿ ದಿಸ್ ಹೇಗಿರ್ತಾರೋ ಅದ್ರ ಬಗ್ಗೆ ಅವರು ಅದ್ರ ಮೇಲೆ ಅವರ ಸಂಸ್ಕೃತಿ ಬೆಳೆಯುತ್ತೆ ಸೊ ಅವರ ದಿಸ ಕಂಪ್ಯೂಟ್ರ್ ಮುಂದೆ ಆಗಲಿ ಅಥವಾ ಬೇರೆ ಆಟಗಳನ್ನ ಆಡ್ಕೊಂಡಾಗಲಿ ಆ ಥರ ಇದ್ದರೆ ಅವೇ ಅವ್ರಿಗೆ ಮುಂದೆನೂ ಅವ್ರಿಗೆ ಪರಿಚಯ ಆಗೋದು ಅವ್ರು ಬೇರೆಯವ್ರಿಗೆ ಹೇಳೋದು ಅಂಥ ಆಟಗಳನ್ನೇ ಅಂಥ ಸಂಸ್ಕೃತಿನೇ ಸೊ ಆದ್ದರಿಂದ ಹೌದು ನೀವು ಹೇಳಿದಾಗಲೇ ಅಂಥ ಆಟಗಳು ನಮ್ಮ ಯಾವುದು ನಮ್ಮ ಕಲ್ಚರ್ ಜೊತೆ ಲಿಂಕ್ ಆಗಿರುತ್ತೋ ಅಂತ ಆಟಗಳನ್ನ ಅವ್ರಿಗೆ ಹೇಳ್ಕೊಟ್ರೆ ಅವರು ಅದಕ್ಕೆ ಒಂದು ಅರ್ಥ ಇರುತ್ತೆ ಇಂಥ ಆಟ ಆಡಿದ್ರೆ ಯಾಕೆ ಆಡ್ತಿದ್ರು ಹೀಗೆ ಮುಂಚಿನ ಕಾಲದಲ್ಲಿ ಯಾಕೆ ಆಡ್ತಿದ್ರು ಏನು ಇದರ ಮಹತ್ವ ಏನಿತ್ತು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ಆದರೆ ನಾ ಹೇಳಿದಾಗ ಎಷ್ಟು ಜನ ಅವ್ರಿಗೆ ಪರಿಚಯ ಇದೆಯೋ ಗೊತ್ತಿಲ್ಲ ನಮ್ಮಂಥ ಪೋಷಕರಿಗೆ ಎಷ್ಟು ಜನ ಪರಿಚಯ ಇದೆಯೋ ಗೊತ್ತಿಲ್ಲ ಸೊ ಇಟ್ ಈಸ್ ಲೈಕ್ ಅಂತ ಸಮಯದಲ್ಲಿ ಎಲ್ಲರಿಗೂ ಹೇಳ್ಕೊಡೋದು ಬಹಳ ಉತ್ತಮ ಅಂತ ನನಗೆ ಅದಕ್ಕೆ ಹೇಳಿದಾಗೆ ಸ್ಕೂಲ್ಗಳಲ್ಲಿ ಇದನ್ನು ಮಾಡಿದ್ರೆ ಬಹಳ ಉತ್ತಮವಾಗಿ ಮೂಡಿಬರುತ್ತೆ ಮುಂದೆ ಅಂತ ನನಗೆ ಅನಿಸುತ್ತೆ ಹಿಂದಿನ ಕಾಲದ ಯುವ ಜನತೆ ಉತ್ಸಪ್ಪ ಅಂತ ಪಾರ್ಕ್ಗಳಲ್ಲಿ ವ್ಯಾಯಾಮ ಮಾಡೋದು ನೋಡ್ತಾ ಇದ್ದೀವಿ ಜಿಮ್ ಎರೋಬಿಕ್ಸ್ಗಳಲ್ಲಿ ಬೆವ್ರ ಹರಿಸಿ ವ್ಯಾಯಾಮ ಮಾಡೋದು ನೋಡ್ತಾ ಇದ್ದೀವಿ ಆದರೆ ಹಿಂದಿನ ಕಾಲದಲ್ಲಿ ನಮ್ಮ ಗ್ರಾಮೀಣ ಕ್ರೀಡೆಗಳೇ ಯುವಕರಿಗೆ ವ್ಯಾಯಾಮ ಮಾಡಿಸ್ತಿದ್ವು ಅಂತ ಗ್ರಾಮೀಣ ಕ್ರೀಡೆಗಳು ಇಂದು ನಶಿಸ್ತಾ ಇವೆ ಇದರ ಬಗ್ಗೆ ಜನ ಏನು ಹೇಳ್ತಾರೆ ನೀವೇ ನೋಡಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪ್ರಹ್ಲಾದ್ ಅವರು ಇದ್ದಾರೆ ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಕ್ರೀಡೆಗಳು ಕುಸಿತಾ ಇದೆ ಇದರ ಕಾರಣ ಏನಿರ್ಬೋದು ಗ್ರಾಮೀಣ ಕ್ರೀಡೆ ಕುಸಿಯೋದಕ್ಕೆ ಎರಡು ಕಾರಣಗಳು ಒಂದು ಆಧುನಿಕ ಕ್ರೀಡೆಗಳು ಹೆಚ್ಚು ಜನಪ್ರಿಯ ಆಗಿದ್ದು ಎರಡನೇದು ಗ್ರಾಮೀಣ ಕ್ರೀಡೆ ಮಾತ್ರ ಅಲ್ಲ ಎಷ್ಟೋ ಗ್ರಾಮೀಣ ಬದುಕಿನ ಹಲವಾರು ಸ್ಥಿತಿಗಳೆಲ್ಲ ಕಡಿಮೆ ಆಗ್ತಾಯಿವೆ ಆ ಬದುಕು ಬದಲಾಗ್ತಾ ಇದ್ದಂಗೆ ಅದ್ರ ಜೊತೆಗೆ ಕ್ರೀಡೆಯೂ ಬದಲಾಗ್ತಾ ಇದೆ ಅಂತ ಆದರೆ ಕ್ರೀಡೆ ಆ ರೀತಿ ಬದಲಾಗಬಾರ್ದು ಯಾಕೆಂದರೆ ಗ್ರಾಮೀಣ ಕ್ರೀಡೆ ಕ್ರೀಡೆಗಳಿಗೂ ಮತ್ತು ಆಧುನಿಕ ಕ್ರೀಡೆಗೂ ಅತ್ಯಂತ ದೊಡ್ಡ ವ್ಯತ್ಯಾಸ ಅಂದರೆ ಗ್ರಾಮೀಣ ಕ್ರೀಡೆ ಅತ್ಯಂತ ತನ್ನ ಸುತ್ತಮುತ್ತಲಿನ ವಸ್ತುಗಳನ್ನು ಬಳಸ್ಕೊಂಡೇ ಮಾಡಿದಂಥ ಅನೇಕ ಆಟಗಳಿದ್ದವು ಆದರೆ ಆಧುನಿಕ ಕ್ರೀಡೆಗಳು ಹಂಗ ಹಾಗಲ್ಲ ಒಂದು ರೀತಿ ಅದು ಕಾಸ್ಟ್ಲಿ ಕ್ರೀಡೆಗಳು ಇದು ಅದು ಕಾಸ್ಟ್ಲಿ ಕ್ರೀಡೆಗಳಾಗಿ ಅದರಿಂದ ದೇಹ ಮತ್ತು ಮನಸ್ಸು ಬುದ್ಧಿ ಎಷ್ಟು ಮಟ್ಟಿಗೆ ಜಾಗೃತಗೊಳ್ಳುತ್ತೋ ಅದಕ್ಕಿಂತ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಪರಿಕರಗಳಲ್ಲಿ ಗ್ರಾಮೀಣ ಕ್ರೀಡೆ ಕ್ರೀಡೆಗಳು ನಮ್ಮ ಬುದ್ಧಿ ಮನಸ್ಸು ಮತ್ತು ದೇಹವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅದು ಕಡಿಮೆ ಆಗ್ತಾ ಇರೋದು ವಿಷಾದನೀಯ ಮತ್ತು ಈ ಗ್ರಾಮೀಣ ಕ್ರೀಡೆಗಳು ಕೇವಲ ಕ್ರೀಡೆಗಳಾಗಿದ್ದಿಲ್ಲ ಅದು ನಮ್ಮ ಸಂಸ್ಕೃತಿಗಳಾಗಿದ್ದು ಆ ರೀತಿ ಸಂಸ್ಕೃತಿಗಳಾದಂಥ ಈ ಕ್ರೀಡೆಗಳು ಕುಸಿತಾ ಇರೋ ಬಗ್ಗೆ ಏನು ಹೇಳ್ತೀರಾ ಅದೇ ಸಂಸ್ಕೃತಿ ಏನಂದ್ರೆ ಅದೇ ನಾನು ಹೇಳ್ದಂಗೆ ಒಂದೇನೆಂದರೆ ಬದುಕಿನ ಶೈಲಿ ಒಂದು ಸಂಸ್ಕೃತಿ ಬೆಳೆಯೋದೇ ಬದುಕಿನ ಶೈಲಿ ಮತ್ತು ಸಂಸ್ಕೃತಿ ಎರಡು ಒಟ್ಟೊಟ್ಟಿಗೆ ಬೆಳೆದಿರುತ್ತೆ ಆ ಯಾವಾಗ ಬದುಕಿನ ಶೈಲಿ ಬದಲಾಗುತ್ತೆ ಆವಾಗ ಸಾಂಸ್ಕೃತಿಕವಾದ ಕೆಲವು ಮೌಲ್ಯಗಳು ಕಡಿಮೆ ಆಗ್ತಾ ಹೋಗುತ್ತೆ ಸಾಂಸ್ಕೃತಿಕವಾದಂಥ ಕೆಲವು ಇಡೀ ವಿಚಾರಧಾರೆಗಳೇ ಕಡಿಮೆ ಆಗ್ತಾ ಹೋಗ್ತವೆ ಆ ಕಾರಣದಿಂದಲೇ ಒಂದು ರೀತಿ ಇದು ಸಂಸ್ಕೃತಿಯ ಪಲ್ಲಾಟ ಅಂತ ಹೇಳ್ಬೋದು ಆ ಸಂಸ್ಕೃತಿಯ ಪಲ್ಲಾಟ ಎಲ್ಲ ಇಡೀ ಬದುಕಿನ ಎಲ್ಲ ರಂಗದಲ್ಲೂ ಪರಿಣಾಮ ಬೀರೋ ಹಾಗೆ ಗ್ರ ಕ್ರೀಡೆಯನ್ನಲ್ಲೂ ಕೂಡ ಪರಿಣಾಮ ಇದೆ ಹಾಗಾಗಿ ಇವತ್ತು ಎಷ್ಟೋ ಕ್ರೀಡೆಗಳು ಗ್ರಾಮೀಣ ಕ್ರೀಡೆಗಳು ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈಗ ಕಲ್ಲಾಟ ಒಂದು ನಾಲ್ಕೈದು ಕಲ್ಲಿನ ಚೂರುಗಳನ್ನಿಟ್ಕೊಂಡು ಹಳ್ಳಿಯ ಮಕ್ಕಳುಗಳು ಆಟ ಆಡ್ತಾಯಿದ್ರು ಆದರೂ ಆ ಕಲ್ಲಾಟದಲ್ಲೂ ಕೂಡ ಒಂದು ರೀತಿಯ ಲೆಕ್ಕಾಚಾರ ಒಂದು ರೀತಿಯ ಕೈ ಚಳಕ ಒಂದು ರೀತಿಯ ದೃಷ್ಟಿಯನ್ನು ನಮ್ಮನ್ನು ಅದನ್ನು ಇನ್ನಷ್ಟು ಜಾಗೃತಗೊಳಿಸುವಂಥ ಎಲ್ಲ ಸಾಧ್ಯತೆಗಳು ಇತ್ತು ಅದು ಇವಾಗ ಸಾಧ್ಯನೇ ಇಲ್ಲ ಯಾರೂ ಕಲ್ಲಿಟ್ಕೊಂಡು ಈಗ ಆಟ ಆಡಲ್ಲ ಹಾಗೆ ಈಗ ಅಳಿಗಳಿ ಮಣೆ ಆಗಿರ್ಬೋದು ಚೌಕಾಬಾರ ಇವೆಲ್ಲ ಯಾವುದು ಕಾಸ್ಟ್ಲಿ ಅಲ್ಲ ಅದರಲ್ಲೂ ಕೂಡ ಒಂದು ಕ್ಯಾಲ್ಕುಲೇಷನ್ನು ಒಂದು ರೀತಿಯ ಮನರ ಮನರಂಜನೆ ಜೊತೆಗೆ ದೇಹ ಮತ್ತು ಮನಸ್ಸುಗಳ ಒಂದು ಜಾಗೃತಿ ಎರಡೂ ಆಗಕ್ಕೆ ಸಾಧ್ಯ ಆಗ್ತಾ ಇತ್ತು ಅದು ಇವಾಗ ಯಾವಾಗ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗೇಮ್ಸ್ಗಳು ಎಲೆಕ್ಟ್ರಾನಿಕ್ ಗೇಮ್ಸ್ಗಳು ದಾಳಿಯಿಂದ ಅದರ ಆಕರ್ಷಣೆಯಿಂದ ಮಕ್ ಇವತ್ತಿನ ಮಕ್ಳುಗಳಿಗೆ ಅದು ಹಳೆ ಆಟಗಳೆಲ್ಲ ಅಪರಿಚಿತ ಆಗ್ತಾಯಿವೆ ಈ ಹೊಸ ಆಟಗಳು ಅದರ ಅದರದ್ದೇ ಆದಂಥ ಕೆಲವು ಅಂಶಗಳು ಒಳ್ಳೇದಿರ್ಬೋದು ಆದರೆ ಬೇರೆ ದೃಷ್ಟಿಯಿಂದ ಅದರಿಂದ ಆಗುವಂಥ ನಷ್ಟಗಳು ಜಾಸ್ತಿ ಇವೆ ಮತ್ತು ಹಿಂದಿನ ಕಾಲದಲ್ಲಿ ಒಂದು ಜನಪದ ಗೀತೇನೂ ಇತ್ತು ಆಡಿಬಾಯನ ಏನಕ್ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಡ್ಕೊಂಡು ಬಂಗಾರದ ಮಾರಿ ತೊಳೆದೇನ ಅಂತ ಹೇಳ್ತಿದ್ರು ಆದರೆ ಹಿಂದಿನ ಕಾಲದಲ್ಲಿ ಆಡಿ ಆಡ ಬ್ಯಾಡ ಅಂಗಾಲ ಬೀಳ್ತೀನಿ ಅನ್ನುವಂಥ ಪೋಷಕರ ವೈಖರಿ ಇಲ್ಲೋ ಒಂದು ಗ್ರಾಮೀಣ ಕ್ರೀಡೆಗಳ ಕುಸಿಲಿಕ್ಕೆ ಕಾರಣ ಆಗ್ತಾ ಇದೆಯಾ ಇಲ್ಲ ಅದು ಜನಪದ ಸಾಹಿತ್ಯ ಮಾತ್ರ ಅಲ್ಲ ನಡೆದು ಸಾಹಿತ್ಯ ಕ್ರೀಡೆ ಸಂಸ್ಕೃತಿ ಮತ್ತು ಎಲ್ಲ ಬದುಕಿನ ಶೈಲಿ ಎಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದೇ ಅದೇನಾಗುತ್ತೆ ಇವಾಗ ಜನಪದ ಗೀತೆಗಳು ಒಂದು ರೀತಿ ಕಡೆಗೆ ಅದೊಂಥರ ಮ್ಯೂಸಿಯಂ ಪ್ಯೂಸ್ ಆಗೋ ಅಂತಕ್ಕೆ ಬರ್ತಾಯಿವೆ ಮುಂಚೆ ಅದು ಬದುಕಿನ ಜೊತೆ ಇದೆ ರಾಗಿ ಕಲ್ಲುಗಳು ಹೋಯಿತು ರಾಗಿ ಬೀಸೋ ಪದ ರಾಗಿ ಕಲ್ಲುಗಳ ಜೊತೆಗಿದ್ದು ರಾಗಿ ಕಲ್ಲಿನ ಬೀಸೋವಾಗ ಬರುವಂಥ ಒಂದು ಲಯ ಇದೆಯಲ್ಲ ಆ ಲಯದ ಜೊತೆಗೇ ರಾಗಿ ಬೀಸೋ ಪದದ ಹಾಡುಗಳು ಕೂಡ ಇದ್ದವು ಕಲ್ಲಮ್ಮ ತಾಯಿ ಮೆಲ್ಲವ ರಾಜನವ ಅನ್ನೋ ಹಾಡುಗಳನ್ನು ಆಗಿನ ಕಾಲದವರು ಆ ಹಾಡ್ತಾ ಇದ್ದರೆ ಅದೆಲ್ಲೋ ಒಂದು ಕಡೆ ಆ ರಾಗಿ ಕಲ್ಲಿನ ಶಬ್ದವೇ ಆ ಸುತ್ತುವ ಶಬ್ದನೇ ಅದಕ್ಕೆ ಒಂದು ಲಯ ಮತ್ತು ಒಂದು ತಾಳ ಒಂದು ಗತಿಯನ್ನು ಕೊಡ್ತಾಯಿತ್ತು ಯಾವಾಗ ರಾಗಿ ಕಲ್ಲು ಪೀಸೋ ಪ್ರಕ್ರಿಯೆನೇ ಹೊರಟೋಯ್ತೋ ಅದ್ರ ಜೊತೆ ಆ ಹಾಡುಗಳನ್ನು ಹೇಳೋ ಅಂಥದ್ದು ಹೊರಟೋಯ್ತು ಆವಾಗ ಆ ಹಾಡುಗಳೆಲ್ಲ ಏನಾಯಿತು ಒಂದು ರೀತಿ ಮ್ಯೂಸಿಯಂ ಪೀಸಾಗುತ್ತಷ್ಟೆ ಎಲ್ಲೋ ಕೆಲವರು ಅದನ್ನು ಸಂರಕ್ಷಣೆ ಮಾಡೋ ಲೆ ಹಂತದಲ್ಲಿ ಮಾತ್ರ ಇರುತ್ತೆ ಹೊರತು ಅದು ಬದುಕಿನ ಜೊತೆಗಿರಲ್ಲ ಜನ ಆಧುನಿಕ ಬದಲಾವಣೆಯ ಜೊತೆಗೆ ತಂತ್ರಜ್ಞಾನದ ಜೊತೆಗೆ ಮುಂದೆ ಹೋಗ್ತಾ ಇರ್ತಾರೆ ಅವಾಗೇನಾಗುತ್ತೆ ಅದ್ರ ಜೊತೆಗಿದ್ದಂಥ ಈ ಸಾಹಿತ್ಯ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಇವೆಲ್ಲ ಕಡಿಮೆ ಆಗುತ್ತೆ ಎಲ್ಲೋ ಒಂದು ಕಡೆ ಇದ್ರ ಮಧ್ಯ ಆಶಾಭಾವನೆ ಅಂದರೆ ಇವಾಗ ಕಬಡ್ಡಿ ಅಂತ ಕ್ರೀಡೆ ಪಕ್ಕ ಅದೊಂದು ಗ್ರಾಮೀಣ ಕೀ ಕ್ರೀಡೆಗೆ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಸೊ ಆ ಥರ ಕೆಲವು ಮಾನ್ಯತೆಗಳು ಬೇರೆ ಬೇರೆ ಆಟಗಳಿಗೂ ಸಿಕ್ಕರೆ ಭಾಳ ಚೆನ್ನಾಗಿರುತ್ತೆ ನನ್ನ ದೃಷ್ಟಿನಲ್ಲಿ ನಾವೊಂದು ನನ್ನ ಮೊದಲನೇ ಒಂದು ಮಕ್ಕಳ ಸಿನಿಮಾ ನನ್ನ ಕಥೆಯನ್ನು ಆಧರಿಸಿ ತಯಾರಾಯಿತು ತುತ್ತೂರಿ ಅಂತ ಅದ್ರಲ್ಲಿ ಹಂಸ್ಲೇಖ್ ಅವರು ಒಂದು ಹಾಡು ಬರೆದಿದ್ದರು ಗ್ರಾಮೀಣ ಕೀ ಕ್ರೀಡೆಯ ಕುರಿತಂತೆ ಆಡೋಣಹಳ್ಳಿಯ ಆಟ ಅಂತ ಆ ಸಿನಿಮಾದಲ್ಲಿ ಈ ಹಳ್ಳಿಯ ಆಟಗಳ ಒಂದಷ್ಟು ಪರಿಚಯವನ್ನು ಹಾಡಿನ ಜೊತೆಗೆ ಮಾಡಿದೆ ಆ ಥರ ಕೆಲವೊಮ್ಮೆ ನಾವು ಅವಾಗವಾಗಿ ಈ ಥರ ಜಾಗೃತಿಗೊಳಿಸಿದ್ರೆ ಬಹುಶಃ ಮತ್ತೆ ಈಗಿನ ಮಕ್ಕಳಿಗೆ ಈ ಎಲೆಕ್ಟ್ರಾನಿಕ್ಕು ಕಂಪ್ಯೂಟರು ಮೊಬೈಲ್ ಗೇಮ್ಸ್ಗಳಿಗಿಂತ ಆಚೆಗೆ ಅವು ಇನ್ನೊಂದು ಬೇರೆ ಆಟಗಳು ತಮ್ಮ ರಂಜನೆಗೆ ತಮ್ಮ ದೇಹ ಮನಸ್ಸು ಬದಲಾವಣೆಗಿದೆ ಅಂತ ತಿಳ್ಕೊಬೋದು ಮತ್ತು ಈ ತಂತ್ರಜ್ಞಾನದ ಯುಗ ಅಂದರೆ ಈ ಕಂಪ್ಯೂಟರ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಈ ಇವು ಈ ಗೇಮ್ಗಳು ಕಂಪ್ಯೂಟರ್ ವಿಡಿಯೋ ಗೇಮ್ಗಳಾಗಿರ್ಬೋದು ಅಥವಾ ಮೊಬೈಲ್ ಗೇಮ್ಗಳಾಗಿರ್ಬೋದು ಇವು ಮಕ್ಕಳನ್ನು ನಾಲ್ಕು ಗೋಡೆ ಮಧ್ಯೆ ಸೀಮಿತ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಆಗ್ತಾ ಇದೆ ಅಂತಂದರೆ ಅಲ್ಲಿ ಬಹುಶಃ ಅವರ ದೃಷ್ಟಿ ಮತ್ತು ಕೈ ಚಳಕ ಇವೆರಡಕ್ಕೂ ಬಹುಶಃ ಜಾಸ್ತಿ ಚಾಲನೆ ಸಿಗುತ್ತೆ ಆದರೆ ಎಲ್ಲೋ ಒಂದು ಕಡೆ ಬುದ್ಧಿ ಮನಸ್ಸು ಮತ್ತು ದೈಹಿಕ ಮುಖ್ಯವಾಗಿ ಎಲ್ಲದಕ್ಕಿಂತ ಈ ದೇಹದ ಕಸರತ್ತು ಇದೆಯಲ್ಲ ಅದು ಈ ಮೊಬೈಲ್ ಆಟಗಳಲ್ಲಿ ಸಿಗೋಕೆ ಸಾಧ್ಯನೇ ಇಲ್ಲ ಏನಿದ್ರೂ ಮನಸ್ಸಷ್ಟೇ ಜಾಸ್ತಿ ಜಾಗ ಒಂಥರ ಫಾಸ್ಟಾಗಿ ಯೋಚನೆ ಮಾಡ್ಬೋದು ಫಾಸ್ಟಾಗಿ ತೀರ್ಮಾನಗಳು ತೊಗೋಬೋದು ಅದು ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಪಟ್ಟಿದ್ದು ಅದು ಒಂದು ರೀತಿಯಲ್ಲಿ ಮನಸ್ಸು ಬುದ್ಧಿ ಚುರುಕಾಗೋದು ಬೇಕು ಅದಿಲ್ಲ ಅಂತ ಹೇಳ್ತಾ ಇಲ್ಲ ಅದೇ ಆದರೆ ಆ ಆಟಗಳಲ್ಲಿ ನಿಮಗೆ ದೇಹದ ಕಸರತ್ತಾಗಲಿ ದೈಹಿಕವಾದಂಥ ಒಂದು ವ್ಯಾಯಾಮ ಅಂತೀವಲ್ಲ ಆ ವ್ಯಾಯಾಮ ಆಟದ ಜೊತೆಗೆ ಮೊಬೈಲಲ್ಲಿ ಸಿಗಲ್ಲ ಆದರೆ ನಾವು ಬ್ಯಾಲೆನ್ಸ್ ಆಗಬೇಕು ಜೀವನದಲ್ಲಿ ಏನಂತಂದರೆ ಯಾವುದು ಒಂದು ದಿಕ್ಕಿಗೆ ಹೇಳಿದ್ರೆ ಯಾವತ್ತೂ ಇಂಬ್ಯಾಲೆನ್ಸ್ ಆದರೆ ಬದುಕಾಗಲ್ಲ ಹಾಗಾಗಿ ನೀವು ಮೊಬೈಲ್ ಗೇಮ್ಸ್ ಆಡ್ತೀರಾ ಅದನ್ನು ಆಡಿ ಬೇಡ ಅಂತನಲ್ಲ ಅದು ಆಧುನಿಕ ಜಗತ್ತಿನಲ್ಲಿ ನೀವು ಅದಕ್ಕೆ ತೀರ ವಿಮುಖವಾಗಿ ಇಲ್ಲ ಅಂತನ್ನೋದೇನು ಬೇಡ ಆದರೆ ಅದ್ರ ಜೊತೆಗೆ ಇದನ್ನು ಉಳಿಸ್ಕೊಳ್ಳಿ ಅಂತ ಯಾವತ್ತು ಅದೇನೇ ಡಿ ವಿಜಿಯರು ಹಳೆ ಬೇರು ಹೊಸ ಚಿಗರು ಕೂಡಿರಲು ಮರ ಹಾಗೆ ನಾವು ಹಳೆಯದನ್ನು ಹೊಸದನ್ನು ಎರಡನ್ನೂ ಉಳಿಸ್ಕೊಂಡ್ರೆ ಎರಡು ಜೊತೆಗಿದ್ದರೆ ಅದು ಸೊಬಗಿರುತ್ತೆ ಅಷ್ಟೆ ಒಂದನ್ನು ಕಳ್ಕೊಂಡು ಒಂದನ್ನು ಬಿಡೋದಿಟ್ರೆ ಅದು ಯಾವುದು ಎರಡನ್ನೂ ಇಲ್ಲದ್ರೆ ಇಂಬ್ಯಾಲೆನ್ಸ್ ಅಂತೀವಿ ಮತ್ತು ಈ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಲು ಪೋಷಕರು ಮತ್ತು ಶಾಲೆಗಳ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ ಪೋಷಕರು ಶಾಲೆಗಳು ಕೂಡ ಇವತ್ತಿನ ಮಕ್ಕಳುಗಳಿಗೆ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಒಂದು ಮನೆಯಲ್ಲೂ ಅದನ್ನು ಅವಾಗವಾಗ ಅದ್ರ ಬಗ್ಗೆ ಒಂದು ಪರಿಚಯ ಅಥವಾ ಪ್ರೇರಪ್ಸೋದು ಯಾವಾಗಲೂ ಒಂದು ಟೈಮ್ನಲ್ಲಿ ದಿನವೂ ಆಗಲಿ ಬೇಕಾಗುತ್ತೆ ಪೋಷಕರುಗಳು ಅವರು ಕೂಡ ಇವತ್ತಿನ ಅದರಲ್ಲೂ ಸಿಟಿ ಬದುಕಿನ ಸಿಟಿ ಬದುಕಿನ ಒತ್ತಡ ಅವರು ಬೆಳಗ್ಗೆ ಬೇಗ ಹೋಗೋದು ರಾತ್ರಿ ಲೇಟಾಗಿ ಬರೋದಂಗೆ ಮಕ್ಳುಗಳಿಗೆ ಆಟ ಆಡ್ಸೋದಲ್ಲ ಮಕ್ಕಳ ಜೊತೆ ಅವರಿಗೆ ಕೂತ್ಕೊಳ್ಳೋದು ಅಥವಾ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸೋದ್ರಲ್ಲೇ ಅವ್ರ ಟೈಮು ಸಾಲ್ತಾ ಇರಲ್ಲ ಇನ್ನು ಅವ್ರ ಜೊತೆ ಕೂತು ಅವ್ರಿಗೆ ಈ ಥರದ ಆಟಗಳನ್ನ ಹೇಳ್ಕೊಟ್ಟು ಆಡಿಸೋ ಅಂತ ಹೇಳೋದು ಎಲ್ಲರೂ ಒಂದು ರೀತಿ ಸಾಧ್ಯವೂ ಆಗದೆ ಇರ್ಬೋದು ಆದರೆ ಶಾಲೆಗಳಲ್ಲಿ ಅದು ಸಾಧ್ಯತೆಗಳಿವೆ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಒಂದು ಪಿ ಟಿ ಪೀರಿಯಡ್ ಅಂತ ಇದ್ದೇ ಇರೋದು ಅಲ್ಲಿ ಈ ಥರದ ಆಟಗಳಿಗೆ ಇತ್ತು ಅಲ್ಲಿ ಇವಾಗಲೂ ಕೂಡ ಬೇರೆ ಬೇರೆ ಈಗ ಒಂದು ಕಾಲೇಜಲ್ಲಿ ಕ್ರಿಕೆಟ್ ಟೀಮ್ ಇರ್ಬೋದು ಬಾಸ್ಕೆಟ್ಬಾಲ್ ಟೀಮ್ ಇರ್ಬೋದು ಟೆನ್ನಿಸ್ ಟೀಮ್ ಇರ್ಬೋದು ಈ ಥರದ್ದು ಬೇರೆ ಬೇರೆ ಕ್ರೀಡೆಗಳ ಟೀಮ್ ಇರೋದ್ರ ಜೊತೆಗೆ ಹಳ್ಳಿಯ ಆಟಗಳದ ಒಂದು ಒಂದು ಟೀಮನ್ನು ಅದನ್ನು ಹೇಳ್ಕೊಡುವಂಥದ್ದನ್ನು ಮಾಡ್ಬೋದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಾಲಾಜಿ ಅವರು ಇದ್ದಾರೆ ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಕ್ರೀಡೆಗಳು ಕುಸಿತ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಯಾಕಂದರೆ ಈಗ ಜಾಸ್ತಿ ಏನು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಇದೆಯೋ ಸೊ ಅದರಿಂದ ಈಗ ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ಅದರಿಂದ ಗ್ರಾಮೀಣ ಸ್ಪೋರ್ಟ್ಸ್ಗೆ ಖಂಡಿತ ಕಡಿಮೆ ಆಗ್ತಾ ಇದೆ ಮತ್ತು ಈ ಆಧುನಿಕ ಗೇಮ್ಗಳಿರ್ಬೋದು ಅದು ಮೊಬೈಲ್ ಇರ್ಬೋದು ಕಂಪ್ಯೂಟರ್ಗಳಿರ್ಬೋದು ಎಲ್ಲ ಒಂದು ರೀತಿ ಮಕ್ಕಳನ್ನು ನಾಲ್ಕು ಗೋಡೆ ಮಧ್ಯೆ ಸೀಮಿತ ಮಾಡ್ತಾ ಇದೆಯಾ ಖಂಡಿತ ಈಗ ನೀವು ಇಂದಿನ ಮಕ್ಕಳು ನೀವು ತಗೊಳ್ಳಿ ಹೊರಗಡೆ ಹೋಗಿ ಆಟ ಆಡಲ್ಲ ಈಗ ನನ್ನ ಮಗಳಿದ್ದಾಳೆ ಹೊರಗಡೆ ಈಗ ನಮ್ಮ ನಮ್ಮ ಜನ್ರೇಷನ್ನಲ್ಲಿ ಹೊರಗಡೆ ಹೋಗಿ ಆಟ ಆಡಿದಷ್ಟು ಈ ಕಾಲದ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋಲ್ಲ ಯಾಕಂದರೆ ಅವ್ರಿಗೆ ಈಗ ಜಾಸ್ತಿ ಚಾಯ್ಸ್ ಇದೆ ಏನಂದರೆ ಟಿ ವಿ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಅಥವಾ ಮೊಬೈಲ್ ಗೇಮ್ ಇರ್ಬೋದು ಸೊ ಅದರಿಂದ ಅವ್ರು ಹೊರಗಡೆನೇ ಹೋಗ್ತಾ ಇಲ್ಲ ಆಟ ಆಡೋಕ್ಕೆ ಮತ್ತೆ ಈ ಗ್ರಾಮೀಣ ಕ್ರೀಡೆಗಳು ಬೆಳೆಸಲಿಕ್ಕೆ ಪೋಷಕರು ಮತ್ತು ಶಾಲೆಗಳು ಎಷ್ಟು ಪಾತ್ರ ನಿರ್ವಹಿಸ್ತದೆ ಇದರಲ್ಲಿ ಅದು ಒಂದು ರೀತಿಯಲ್ಲಿ ಅದು ಸ್ವಲ್ಪ ಹೇಳೋದು ಕಷ್ಟ ಯಾಕಂದರೆ ಶಾಲೆ ಕಡೆಯಿಂದ ಅವ್ರದ್ದೊಂದು ಸೆಟ್ ಇದಿರುತ್ತೆ ಈಗ ಒಂದು ಕ್ರಿಕೆಟ್ ಗ್ರೌಂಡ್ ಇದ್ದರೆ ಕ್ರಿಕೆಟ್ ಆಡಿಸ್ತಾರೆ ಅಥವಾ ಆ ಥರ ಇದು ಮಾಡ್ತಾರೆ ಹೊತ್ತು ಗ್ರಾಮೀಣ ಕ್ರೀಡೆಗಳ್ಗೆ ಅಷ್ಟೊಂದು ಫೋಕಸ್ ಇಲ್ಲದೇ ಇರ್ಬೋದು ಒಂದು ಬಂದ್ಬಿಟ್ಟು ಏನಂದರೆ ಈಗಿರೋ ಪ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಫೆಸಿಲಿಟೀಸ್ ಇದೆ ಈಗ ಗ್ರಾಮೀಣ ಕ್ರೀಡೆಗಳ್ನಲ್ಲಿ ಏನಕ್ಕೆ ತುಂಬ ಫೇಮಸ್ ಗ್ರಾಮೀಣ ಕ್ರೀಡೆ ಅಂದರೆ ಅದಕ್ಕೆ ಜಾಸ್ತಿ ಎಕ್ವಿಪ್ಮೆಂಟ್ ಬೇಕಾಗಿಲ್ಲ ಈಗ ಕಬಡ್ಡಿ ಇರ್ಬೋದು ಏನೇ ಇರ್ಬೋದು ಅಲ್ವಾ ಅದಕ್ಕೆ ಜಾಸ್ತಿ ಫೆಸಿಲಿಟೀಸ್ ಬೇಕಾಗಿಲ್ಲ ಇಲ್ಲಿ ಫೆಸಿಲಿಟೀಸ್ ಇದೆ ಸೊ ಅದರಿಂದ ಗ್ರಾಮೀಣ ಕ್ರೀಡೆಗಳು ಅಷ್ಟು ಅವರು ಇದು ಮಾ ಪ್ರೋತ್ಸಾಹ ಕೊಡದೇ ಇರ್ಬೋದು ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಆ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ಸಿಗ್ತಾ ಇಲ್ವಾ ಅದರಿಂದ ಅದು ಕುಸಿತಕ್ಕೆ ಕಾರಣ ಆಗ್ತಾ ಇದೆಯಾ ಖಂಡಿತ ಖಂಡಿತ ಈಗ ಯಾವುದೇ ಒಂದು ಯಾವುದೇ ಒಂದು ಕ್ರೀಡೆ ಜಾಸ್ತಿ ಪಾಪ್ಯುಲರ್ ಆಗಬೇಕಂದ್ರೆ ಅದನ್ನ ಆ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋರು ಜಾಸ್ತಿ ಇರಬೇಕು ಪ್ರೋತ್ಸಾಹಕರು ಜಾಸ್ತಿ ಇರಬೇಕು ಈಗ ಇವತ್ತು ನೀವು ನೋಡಿದ್ರೆ ಈಗ ಈ ಕಬಡ್ಡಿ ಅದೆಲ್ಲ ಒಂಥರ ಸತ್ತೋಗ್ತಾ ಇದ್ದಿದ್ದು ಸ್ಪೋ ಇದು ಕ್ರೀಡಾ ಅಂದ್ರೂ ಅಂದರೆ ಈಗ ಎಷ್ಟೊಂದು ಈಗ ಐ ಪಿ ಎಲ್ ಥರ ಕಬಡ್ಡಿ ಪ್ರೀಮಿಯರ್ ಲೀಗು ಆ ಥರ ಎಲ್ಲ ಬಂದಿರೋದ್ರಿಂದ ಮತ್ತೆ ಅದಕ್ಕೊಂದು ಒತ್ತಡ ಖಂಡಿತ ಇದೆ ಮತ್ತೆ ಈ ಆಧುನಿಕ ಯುಗದಲ್ಲಿ ನಾವು ಯಾವ ರೀತಿ ಗ್ರಾಮೀಣ ಕ್ರೀಡೆಗಳನ್ನ ಇನ್ನೂ ಉಳಿಸಿಕೊಂಡು ಹೋಗ್ಬೋದು ಒಂದು ಬಂದ್ಬಿಟ್ಟು ಗ್ರಾಮೀಣ ಕ್ರೀಡೆಗಳನ್ನ ಇಲ್ಲಿ ಪಾಪ್ಯುಲರೈಸ್ ಮಾಡಬೇಕು ಪಾಪ್ಯುಲರೈಸ್ ಯಾರು ಅಂದರೆ ಈಗ ಈಗ ನೀವಾಗಲೇ ನೋಡ್ತಾ ಇರೋ ಥರ ಈ ಫಿಲ್ಮ್ ಸ್ಟಾರ್ಸ್ ಇರ್ಬೋದು ಅಥವಾ ಸೆಲೆಬ್ರಿಟೀಸ್ ಇರ್ಬೋದು ಅವರು ಈ ಈ ಥರ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಆವಾಗ ಈ ಯೂತ್ ಅಥವಾ ಯಂಗ್ ಜನ್ರೇಷನ್ ಇದೆಯೋ ಅವರು ಅದು ಅದನ್ನ ಖಂಡಿತ ಇದು ಮಾಡೋಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಪಾಲ್ಗೊಳ್ಳೋಕೆ ಶುರು ಮಾಡ್ತಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮೀಣ ಕ್ರೀಡೆಗಳು ಕುಸಿತಾ ಇದೆ ಇದಕ್ಕೆ ಕಾರಣ ಏನು ಗ್ರಾಮೀಣ ಕ್ರೀಡೆಗಳು ಕುಡಿಸಿ ಕುಸಿತಾ ಇದೆ ಅಂತಂದರೆ ಈ ಉದ್ಯೋಗದ ನಿಮಿತ್ತ ಬಹ ಬಹುಶಃ ಯುವ ಜನಾಂಗದ ಮ ಹುಡುಗರು ಈ ನಗರ ಪ್ರದೇಶಗಳಿಗೆ ಬರ್ತಾ ಇದ್ದಾರೆ ನಾವು ನಾವು ಕಾಲದ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದವ್ರೆ ಚಿನ್ನಿ ಕೋಲು ಗೋಲಿ ಮುಂತಾದ ಆ ಆಟಗಳಿಂದ ನಮಗೆ ಒಂಥರ ಏನು ಈ ಎಕ್ಸಸೈಸ್ ಅಂತಾರಲ್ಲ ಭಾಳ ಚೆನ್ನಾಗಿತ್ತು ಆದ್ದರಿಂದ ಇವಾಗ ಮತ್ತೆ ಅದನ್ನು ಬೆಳೆಸಬೇಕು ಅಂತಂದರೆ ಹಿರಿಯರೇ ಹಿರಿಯರೇ ಅದಕ್ಕೆ ಮಾರ್ಗದರ್ಶಕರಾಗಬೇಕು ಯಾಕಂದ್ರೆ ಯಾಕಂದರೆ ಕ್ಯಾ ಈಗಿನ ಜನಾಂಗಕ್ಕೆ ಅದು ಗೊತ್ತೇ ಇಲ್ಲ ಅನಿಸುತ್ತೆ ಗೋಲಿ ಆಟ ಅಂದರೆ ಏನು ದಾಂಡ್ಲು ಅಂದರೆ ಏನು ಅನ್ನೋದು ಅವರಿಗೆಲ್ಲ ಒಂಥರ ಈ ಏನು ಹೇಳ್ತಾರೆ ಎಕ್ಸಿಬಿಷನ್ ಇದ್ರ ಥರ ಇದೆ ಆದರೆ ಅದೇ ಹಿರಿಯರು ಇದ್ರ ಬಗ್ಗೆ ಒಲವು ತೋರಿಸಿ ಅವರಲ್ಲಿ ಅದನ್ನು ಬೆಳೆಸಿದ್ರೆ ಅದು ಗ್ಯಾರಂಟಿ ಮತ್ತೆ ಪ್ರವೃದ್ಧಮಾನಕ್ಕೆ ಬರುತ್ತೆ ಮತ್ತು ಈ ಗ್ರಾಮೀಣ ಕ್ರೀಡೆ ಬೆಳೆಯಲು ಈ ಪೋಷಕರ ಪಾತ್ರ ಮತ್ತು ಈ ಶಾಲೆಗಳ ಪಾತ್ರ ಎಷ್ಟು ಅವಶ್ಯಕವಾಗಿರುತ್ತೆ ಶಾಲೆಗಳ ಪಾತ್ರ ಅಂತೂ ಅತ್ಯಂತ ಇದಿರುತ್ತೆ ಯಾಕೆಂದರೆ ಪ್ರತಿಯೊಂದು ಶಾಲೆಯಲ್ಲೂ ಈ ಸ್ಪೋರ್ಟ್ಸ್ ಟೀಚರ್ ಅಂತಿರ್ತಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅವರಿಗೆ ನೀವು ಈ ಈ ರೀತಿಯ ಕಾರ್ಯಕ್ರಮಗಳ ಆ ಶಾಲಾ ಮಾಸ್ತರ್ಗಳನ್ನು ನೀವು ಭೇಟಿ ಮಾಡಿ ಕೇಳಿದಾಗ ಅವರು ಬಹಳ ಭಾಳಷ್ಟು ಮಾಹಿತಿಗಳನ್ನು ಕೊಡಬಹುದು ಮತ್ತು ಈ ಮೊಬೈಲ್ ಮತ್ತು ಕಂಪ್ಯೂಟರ್ ಗೇಮ್ಗಳಿಂದ ಆಗಿರ್ಬೋದು ಆಧುನಿಕ ತಂತ್ರಜ್ಞಾನಗಳಿಂದ ಆಗಿರ್ಬೋದು ಎಲ್ಲ ಒಂದು ರೀತಿಯಿಂದ ಈ ಗ್ರಾಮೀಣ ಕ್ರೀಡೆಗಳು ತುಂಬ ಕುಗ್ಗಿ ಹೋಗಿದೆ ಅಂತ ಅನಿಸ್ತಾ ಇಲ್ವಾ ಹೌದೌದು ಗ್ರಾಮೀಣ ಕ್ರೀಡೆಗಳು ಈ ಕುಗ್ಗು ಹೋಗಿದೆ ಯಾಕೆಂದರೆ ಸಣ್ಣ ಮಕ್ಕಳಿಗೆ ಆ ಮೊಬೈಲ್ಗಳು ಕೊಟ್ಬಿಟ್ರೆ ಸುಮಾರು ಎರಡು ವರ್ಷದ ಮೂರು ವರ್ಷದ ಮಗ ಮಗು ಮಕ್ಕಳೇ ಆಪ್ರೇಟ್ ಮಾಡ್ತವೆ ನಮಗಳಿಗೆ ಬಂದು ಹೆಚ್ಚು ಕಡಿಮೆ ನನಗೆ ಐವತ್ತೆಂಟು ವರ್ಷ ನಮಗೆ ನಮಗೆ ಇವಾಗ ಆಪರೇಟ್ ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ಅದನ್ನು ಬೆಳೆಸಬೇಕು ಅಂದರೆ ಹಿರಿಯರೇ ಕಾರಣ ಮತ್ತು ನಿಮ್ಮ ಕಾಲದಲ್ಲೂ ಮತ್ತು ಈಗಿನ ಕಾಲಕ್ಕೂ ಆಗಿನ ಆಟಗಳಿರ್ಬೋದು ಅದು ಹಳಿಗುಣಿ ಮನೆ ಆಟ ಆಗಿರ್ಬೋದು ಉಪ್ಪಿನ ಮನೆ ಆಟ ಆಗಿರ್ಬೋದು ಕಲ್ಲಿನ ಆಟ ಆಗಿರ್ಬೋದು ಆಗಿನ ಆಟಕ್ಕೂ ಈಗಿನ ಆಟಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಆಟದ್ದು ಇದೇ ಇಲ್ವಲ್ಲ ಈ ಅದಂತೂ ಬೆಂಗಳೂರು ನಗರದಲ್ಲಂತೂ ಫಾಸ್ಟ್ ಜೀವನ ಒಂಥರ ಎಲ್ಲ ಕ್ವಿಕ್ಕು ಆಟ ಅನ್ನೋದೇ ಗೊತ್ತಿಲ್ಲ ಮಕ್ಕಳಿಗೆ ಆಟ ಅಂದರೆ ಮೊಬೈಲಲ್ಲಿ ಗೇಮ್ಸ್ ಆಡೋದೇ ಆಟ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದ್ದರಿಂದ ದಯವಿಟ್ಟು ಹಿರಿಯರು ಮತ್ತು ಶಾಲಾ ಶಿಕ್ಷಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಈ ಗ್ರಾಮೀಣ ಕ್ರೀಡೆ ಉಳಿಸ್ಕೊಳ್ಳಲು ನಾವು ಏನು ಮಾಡಬಹುದು ಗ್ರಾಮ ಆಟ ಈ ಆಟಗಿ ಬುಗುರಿ ಚಿನ್ನಿ ದಾಂಡರು ಇವು ಇವುಗಳನ್ನು ಹೆಚ್ಚು ಎಲ್ಲ ಅಂಗಡಿಗಳಲ್ಲಿ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಆದಾಗ ಮಕ್ಕಳುಗಳು ಅಂಗಡಿಗಳಿಗೆ ಹೋದಾಗ ಅದನ್ನು ನೋಡ್ತಾರೆ ಏನು ಅದು ಏತಕ್ಕಿದೆ ಅಂತ ಕೇಳ್ತಾರೆ ಅವಾಗ ಅದನ್ನು ಇದು ಮಾಡಿದಾಗ ಹೆಚ್ಚು ಕಡಿಮೆ ಮಕ್ಕಳಿಗೆ ಅದರ ಬಗ್ಗೆ ಆಸಕ್ತಿ ಮೂಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಆಧುನಿಕ ಅಭಿವೃದ್ಧಿಯಲ್ಲಿ ಮುಳುಗಿರೋ ಯುವಜನತೆ ಇಂದಿನ ಕಾಲದಲ್ಲೂ ನಮ್ಮ ಯುವಕರು ಆಟ ಆಡ್ತಾ ಇದ್ದಾರೆ ಎಲ್ಲಿ ಮೊಬೈಲಲ್ಲಿ ಕಂಪ್ಯೂಟರಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಿರುವಂಥ ಇಂದಿನ ಯುವಜನ ಎಲ್ಲೋ ಒಂದು ರೀತಿ ನಮ್ಮ ಗ್ರಾಮೀಣ ಕ್ರೀಡೆಯ ಸೊಬಗನ್ನು ಮರಿತಾ ಇದ್ದಾರೆ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ನೀವೇ ನೋಡಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಆನಂದ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮೀಣ ಕ್ರೀಡೆಗಳು ಕುಸಿತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಗ್ರಾಮೀಣ ಕ್ರೀಡೆ ಕುಸಿತಾ ಇರೋದಕ್ಕೆ ಕಾರಣ ಒಂದು ಪ್ಲೇಸು ಅದೇ ರೀತಿಯಲ್ಲಿ ನಮ್ಮ ನಗರಗಳಲ್ಲಿ ಸಮಸ್ಯೆ ಅಂದರೆ ಅಂಥ ಆಟಗಳನ್ನು ನಮ್ಮ ಹಿರಿಯವರು ಆಡು ತೋರಿಸ್ತಾ ಇಲ್ಲ ಹಾಗಾಗಿ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಎಲ್ಲ ಕಡೆನೂ ಬಿಲ್ಡಿಂಗ್ಗಳ ರಾಶಿ ಇರುತ್ತೆ ಅಥವಾ ಒಂದು ಸ್ವಲ್ಪ ರೋಡು ರಸ್ತೆ ಇತ್ಯಾದಿಗಳು ಏನೋ ಸ್ವಲ್ಪ ಇದ್ದರೂ ಕೂಡ ಅಲ್ಲಿ ಓಡಾಡೋದಕ್ಕೆ ವೆಹಿಕಲ್ಸ್ ಬರ್ತಾ ಇರುತ್ತೆ ತುಂಬ ಭಯನೇ ಜಾಸ್ತಿ ಇರುತ್ತೆ ಎಲ್ಲಾದರೂ ಒಂದು ಫೀಲ್ಡ್ ಇದ್ದರೆ ಆ ಫೀಲ್ಡಲ್ಲಿ ಎಲ್ಲರೂ ಕೂಡ ಟಿ ವಿನಲ್ಲಿ ಬರುವಂಥ ಎಲ್ಲ ಆಧುನಿಕ ಕ್ರೀಡೆಗಳನ್ನೇ ಕ್ರಿಕೆಟು ಇತ್ಯಾದಿಗಳನ್ನೇ ಆಡ್ತಾರೆ ಹೊರತು ಅಲ್ಲಿ ಹಳೆಯ ಆಟಗಳನ್ನು ಆಡಿ ತೋರಿಸುವಂಥವ್ರಲ್ಲ ಕೆಲವೇ ಕೆಲವು ಪ್ರದೇಶಗಳಲ್ಲಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಮುಂಚೆ ನೋಡ್ಬೋದು ಎಲ್ಲೋ ಒಂದು ಕಡೆ ಸಂಘಶಾಖೆ ಇತ್ಯಾದಿಗಳ ನಡೆಯುವ ಅಲ್ಲಿ ಹಳೆ ಹಳೆ ಆಟಗಳನ್ನು ಆಡ್ತಾ ಇರ್ತಾರೆ ಅಂಥದ್ದನ್ನು ಅಷ್ಟೇ ಉದಾಹರಣೆಗೆ ನಾವು ಹಿಂದೆ ಸೈಕಲ್ ಟೈರನ್ನು ಈ ಹಾಳಾಗಿರುವಂಥ ಸೈಕಲ್ ಟೈಯರನ್ನು ನಾವು ಆಡ್ತಾಯಿದ್ವಿ ಬೇಕಾದಷ್ಟು ಓಡ್ತಾ ಇದ್ವಿ ಬೇಕಾದಷ್ಟು ನಮಗೆ ವ್ಯಾಯಾಮ ಆಗ್ತಾ ಇತ್ತು ಶರೀರಕ್ಕೆ ಮನೆ ಒಳಗಡೆ ಆಡಬೇಕು ಅಂದರೆ ಲಗೋರಿ ಇರ್ತಿತ್ತು ಎಲ್ಲೋ ಮನೆ ಅಂಗಳದಲ್ಲಿ ಅಂಗಳ ದೊಡ್ಡದಾಗಿರ್ತಿತ್ತು ಈಗಂಥ ಪ್ಲೇಸ್ಗಳಿರೋಲ್ಲ ಇನ್ನೂ ಒಳಗಡೆ ಆಡಬೇಕು ಅಂದರೆ ನಮಗೆ ಈ ಹಗ್ಗ ಕಟ್ಬಿಟ್ಟು ಒಂದು ಬುಗುರಿ ಅಂತ ಆಡ್ತಾ ಇದ್ವಿ ಅದು ಮನೆ ಅಂಗಳದಲ್ಲಿ ಆಡುವಂಥದ್ದು ಅದು ಕೂಡ ಈಗ ನಶಿಸಿ ಹೋಗ್ತಾ ಇದೆ ಕೆಲವು ಕಡೆಗಳಲ್ಲಿ ಸಿಗತ್ತೆ ಭಾಳ ರೇರ್ ಅದು ಚೆನ್ನ ಅಂತ ಮನೆಗಳಲ್ಲಿ ಒಂದಿಷ್ಟು ಕಲ್ಲುಗಳನ್ನು ಅಥವಾ ಈ ತಿಂತ್ಣಿ ಬೀಜ ಅಂತ ನಾವು ಹುಣಸೆ ಬೀಜಗಳನ್ನು ಇಟ್ಕೊಂಡು ಇಂಥದ್ದೆಲ್ಲ ಇಟ್ಕೊಂಡು ನಾವು ಆಡ್ತಾಯಿದ್ವಿ ಅದು ಕೂಡ ಈಗ ನಶಿಸೋಗ್ತಾ ಇದೆ ಈಗ ಆಧುನಿಕವಾಗಿ ಎಲ್ಲ ಸಂಖ್ಯಾ ಕ್ರೀಡೆಗಳನ್ನು ಒಂದಕ್ಕೆ ಒಂದಕ್ಕೆ ಜೋಡಿಸುವಂಥದ್ದು ಇಂಥದ್ದೆಲ್ಲ ಬಂದಿದೆ ಹಾಗಾಗಿ ಹಳೆಯದನ್ನೆಲ್ಲ ಮರಿ ಮರಿತಾ ಇದ್ದಾರೆ ಆಧುನಿಕವಾಗಿ ಬೇರೆ ಬೇರೆಯಾಗಿ ಅದನ್ನು ಜೋಡಿಸ್ಕೊಂಡಿದ್ದಾರೆ ಹಳೆಯ ಕ್ರೀಡೆಗಳನ್ನು ನಾವು ಮರೆಯೋದರಿಂದ ನಮಗೆ ಇದು ಏನು ನಮಗೆ ನಷ್ಟ ಆಗ್ತಾಯಿದೆ ಅಂದರೆ ಶಾರೀರಿಕವಾದಂತಹ ಯಾವುದೇ ಒಂದು ವ್ಯಾಯಾಮಗಳು ಇರೋಲ್ಲ ಅದೇ ಒಂದು ಸಮಸ್ಯೆ ಆಗಿದೆ ಮತ್ತು ಆಧುನಿಕವಾಗಿ ಬೇಕಾದಷ್ಟು ಈಗ ದೂರದರ್ಶನಗಳಿವೆ ದೂರದರ್ಶನಗಳಲ್ಲಿ ಅನೇಕ ಎಲ್ಲ ಕ್ರೀಡೆಗಳನ್ನು ನೋಡ್ತೇವೆ ಅಂಥ ಕ್ರೀಡೆಗಳೇ ಮಕ್ಕಳಿಗೇನಾಗುತ್ತೆ ಅದೇ ಈಗ ನಾವು ಆಟ ಆಡುವಂಥ ಕ್ರೀಡೆ ಅದೇ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಅದನ್ನೇ ಆಡ್ತಾರೆ ಮತ್ತು ಈ ಗ್ರಾಮೀಣ ಕ್ರೀಡೆಗಳು ಕೇವಲ ಕ್ರೀಡೆ ಆಗಿದ್ದಿಲ್ಲ ನಮ್ಮ ಸಂಸ್ಕೃತಿಗಳಾಗಿತ್ತು ಎಲ್ಲೋ ಒಂದು ರೀತಿಯಲ್ಲಿ ಮಕ್ಕಳಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ತುಂಬುತ್ತಾ ಇತ್ತು ಇದ್ರ ಬಗ್ಗೆ ಏನು ಹೇಳ್ತೀರ ಅದು ಸತ್ಯ ಸಂಗತಿ ನೀವು ಹೇಳಿರೋದು ಸಂಸ್ಕೃತಿಯ ಒಂದು ಲಾಸ್ಯ ಒಂದು ಹಾಸ್ಯ ಇತ್ಯಾದಿಗಳೆಲ್ಲ ಇರ್ತಾ ಇತ್ತು ಸಾಲದೇ ಇದ್ದದ್ದಕ್ಕೆ ಅದು ನಮ್ಮ ಸಂಸ್ಕಾರವನ್ನು ಅದು ಕಟ್ಟಿಕೊಡ್ತಾ ಇತ್ತು ಅದೇ ರೀತಿಯಲ್ಲಿ ಕ್ರೀಡೆಯೂ ಕೂಡ ಎಲ್ಲ ಕಡೆ ಒಂದೇ ರೀತಿಯ ಕ್ರೀಡೆ ಏನಿಲ್ಲ ಅನೇಕ ಅನೇಕ ಬೇರೆ 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 ರೀತಿಯ ಕ್ರೀಡೆಗಳಿತ್ತು ಅಥವಾ ಒಂದೇ ಕ್ರೀಡೆ ಕೂಡ ಬೇರೆ ಬೇರೆ ರೀತಿಯಲ್ಲಿತ್ತು ಹಾಗಾಗಿ ಈ ಒಂದು ಉದಾಹರಣೆಗಾಗಿ ನಮ್ಮಂತೆ ಮುಂದೆ ಹಿಂದೆ ದಾಂಡು ಅಥವಾ ಚಿನ್ನಿ ದಾಂಡು ಅಂತ ಆಡ್ತಾ ಇದ್ವಿ ಅದು ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗೂ ಬೇರೆ ಬೇರೆ ರೀತಿಯಲ್ಲಿತ್ತು ಅದನ್ನು ಆಡೋದರಿಂದ ಅವನ ಲಕ್ಷ್ಯ ಬೇರೆ ಬೇರೆ ದಿಕ್ಕಿನಲ್ಲೂ ಕೂಡ ಅದೇ ರೀತಿ ಲಕ್ಷ್ಯಗಳಿರ್ತಿತ್ತು ಬಂದು ಹಣೆಗೆ ಹೊಡೆಯುತ್ತೋ ಅನ್ನುವಂಥ ಭಯ ಇದ್ದರೂ ಕೂಡ ಅತ್ಯಂತ ಧೈರ್ಯವಾಗಿ ಆಡ್ತಾಯಿದ್ರು ಅದೇ ರೀತಿಯಲ್ಲಿ ಈಗಲೂ ಕೂಡ ಆಡ್ತಾರೆ ಕಬಡ್ಡಿ ಇತ್ಯಾದಿಗಳಿದೆ ಅದರೊಳಗೆ ನಮಗೆ ಸಂಸ್ಕೃತಿ ಅಂತಂದರೆ ಆರು ಜನ ಇರ್ತಾರೆ ಒಬ್ಬ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ ಆ ಅಟ್ಯಾಕ್ ಮಾಡುವಂಥ ಒಬ್ಬನನ್ನು ನಾವು ಆರು ಜನ ಒಂದೇ ಬಾರಿ ಒಂದೇ ರೀತಿಯ ಮನಸ್ಸಿನಿಂದ ಅವನನ್ನು ಹಿಡಿಯುವಂಥದ್ದು ಅಥವಾ ಇನ್ನೊಬ್ಬ ಅದಕ್ಕೆ ಆ ರೈಡಿಂಗ್ ಅಂತ ಈಗೇನು ಹೇಳ್ತೀವಿ ನಾವು ಕಬಡ್ಡಿ ಕಬಡ್ಡಿ ಅಂತ ಹೋಗ್ತಾ ಇರ್ತಾನೋ ಅಂಥದ್ದು ಹೋಗಬೇಕಿದ್ರೆ ಅವನಿಗೆ ತಾನು ಒಬ್ಬನೇ ಆರು ಜನರನ್ನು ಕೂಡ ಜಯಿಸಬಲ್ಲೆ ಎನ್ನುವಂಥ ಒಂದು ಎದೆಗಾರಿಕೆ ಈ ರೀತಿಯಾದಂಥ ಒಂದು ದೇಶೀಯ ಕ್ರೀಡೆಯಲ್ಲಿ ಅನೇಕ ರೀತಿಯಾದಂಥ ನಮ್ಮ ಸಂಸ್ಕೃತಿಯ ಅದೇ ರೀತಿಯಲ್ಲಿ ದೇಶಭಕ್ತಿಯ ಇಂತಹ ಒಂದು ಪ್ರಜ್ಞೆ ಇರ್ತಾಯಿತ್ತು ಮರಗಿಡಗಳನ್ನು ಹತ್ತೋದು ಆ ಹತ್ತು ಬಿಟ್ಟು ಅಲ್ಲಿ ಇನ್ನೊಂದು ಮರಕ್ಕೆ ಅದನ್ನು ಜಂಪ್ ಮಾಡೋದು ಆವಾಗ ಒಂದು ಥರ ಧೈರ್ಯ ಬರ್ತಾಯಿತ್ತು ಅದಕ್ಕಾಗಿ ನಮಗೆ ಮರಗಿಡಗಳು ಬೇಕಿತ್ತು ಈಗ ಮರಗಿಡಗಳೇ ಅತ್ಯಂತ ದೂರ ಇವೆ ಹಾಗಾಗಿ ನಮಗೀಗ ಅಂತಹ ಆಟಗಳು ಕೂಡ ದೂರ ಇದೆ ಆಯಾ ಕಾಲಕ್ಕೆ ತಕ್ಕಂತೆ ನಮ್ಮ ಮಕ್ಕಳು ಕೂಡ ನಮ್ಮ ನಂತರದ ಎಲ್ಲ ಪೀಳಿಗೂ ಕೂಡ ಆ ರೀತಿ ಹೊಂದ್ಕೊಳ್ತಾ ಇದೆ ಅಷ್ಟೇ ಮತ್ತು ಈ ಆಧುನಿಕ ವಿಡಿಯೋ ಗೇಮ್ಗಳಿರ್ಬೋದು ಅಥವಾ ಮೊಬೈಲ್ ಗೇಮ್ಗಳಿರ್ಬೋದು ಇವೆಲ್ಲೋ ಒಂದು ರೀತಿಯಿಂದ ಮಕ್ಕಳನ್ನು ನಾಲ್ಕು ಗೋಡೆಗೆ ಮಧ್ಯೆ ಅಷ್ಟೇ ಸೀಮಿತ ಮಾಡಿಬಿಟ್ಟಿದೆ ಅದೇ ಅದು ಪ್ರಪಂಚ ಅಂತ ಅನ್ನೋ ಹಾಗೆ ಮಾಡಿಬಿಟ್ಟಿದೆ ಇವೆಲ್ಲ ಅದು ಸಂಗತಿ ಈಗ ನೀವು ಹೇಳಿರೋದು ನಿಜವಾಗಿಯೂ ಅತ್ಯಂತ ದುಃಖದಾಯಕವಾದದ್ದು ಅದು ನಮ್ಮ ತಪ್ಪು ಕೂಡ ಇದೆ ನಾವು ಅದಕ್ಕೆಲ್ಲ ಅಡಿಟ್ ಆಗಿಬಿಟ್ಟಿದ್ದೇವೆ ಅದೇ ಬೇಕು ಅದೇ ನಮ್ಮ ಜೀವನ ಎನ್ನುವಂಥ ಒಂದು ಪರಿಸ್ಥಿತಿ ಏನಿಲ್ಲ ನಮಗೆ ಅದು ಇಲ್ಲದೇನೂ ಕೂಡ ಜೀವನ ಮಾಡ್ತಾ ಇರುವಂಥ ಹಲವು ಜನರು ನಮ್ಮ ದೇಶದಲ್ಲಿದ್ದಾರೆ ಯಾಕೆಂದರೆ ನಾವು ನಗರಗಳನ್ನು ನೋಡ್ಕೊಳ್ತೀವಿ ನಗರಗಳನ್ನು ಅದರ ಅದೇ ರೀತಿಯಲ್ಲಿ ಮುಂದುವರಿಯೋದು ಅಂತಂದರೆ ಕೇವಲ ನಮಗೆ ಟಿ ವಿ ಕಂಪ್ಯೂಟ್ರು ಅದೇ ರೀತಿಯಲ್ಲಿ ವೀಡಿಯೋ ಇತ್ಯಾದಿ ಏನೋ ನಮಗೆ ಅತ್ಯಂತ ಸುಲಭವಾಗಿ ಏನು ಸಾಧ್ಯನೋ ಅದರ ಬಗ್ಗೆ ಮಾತ್ರ ನಮ್ಮ ಪ್ರಜ್ಞೆ ಇರುತ್ತೆ ಹಾಗಂತೇನಿಲ್ಲ ನಾವು ತಿಳ್ಕೊಂಡ ಹಾಗೆ ಈ ಪ್ರಪಂಚ ಇಲ್ಲ ಈಗ ನಾವು ಒಂದು ಸ್ವಲ್ಪ ಈ ನಗರಗಳಿಂದ ಒಂದು ಕೆಲವು ದೂರಗಳನ್ನು ನಾವು ಹೋದರೆ ಅಲ್ಲಿ ಕೇವಲ ಈ ಟಿ ವಿ ದೂರದರ್ಶನ ಇತ್ಯಾದಿ ಯಾವುದೇ ಒಂದು ಪೇಪರ್ಗ ಆಗಿರ್ಬೋದು ಇಂಥದ್ದುಗಳನ್ನೆಲ್ಲ ಬಿಟ್ಟೇ ಅವರ ಜೀವನಗಳಿದೆ ಕೃಷಿನೋ ಅಥವಾ ಇತ್ಯಾದಿಗಳೆಲ್ಲ ಇದೆ ಅಂಥವರಿಗೆ ಇದು ನೀವು ಹೇಳಿದಂಥ ಮಾತು ಅದು ಕೊಡೋದಿಲ್ಲ ಅದು ಹೊರಗಾಗಿಯೇ ಇರುತ್ತೆ ಅವರು ವಿಶಾಲತೆಯನ್ನು ಬೇರೆ ರೀತಿಯಲ್ಲೇ ಇರುತ್ತೆ ಅವರಿಗೆ ಸಮಾಧಾನ ಎನ್ನುವಂಥದ್ದಿದೆ ಯಾರಲ್ಲಿ ಅಸಮಾಧಾನ ಎನ್ನುವಂಥದ್ದು ಕಾಣುತ್ತೋ ಅವನಿಗೆ ಸಮಯಗಳೂ ಇರಲ್ಲ ಅತ್ಯಂತ ಸಂಕುಚಿತವಾದ ನೀವು ಹೇಳಿದ ಹಾಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಸಿಕ್ಕೊಂಬಿಟ್ಟಿದ್ದಾನೆ ಅದರೇ ನನ್ನ ಪ್ರಪಂಚ ಅದರಿಂದನೇ ನಾನು ಮೇಲೆ ಬರಬೇಕು ನನ್ನ ತಂದೆ ತಾಯಿಗಳು ಅದನ್ನೇ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವನು ಕೂಡ ಆ ವೀಡಿಯೋ ಗೇಮ್ ಮೂಲಕ ಕಂಪ್ಯೂಟರ್ಗೆ ಹೋಗ್ತಾನೆ ಕಂಪ್ಯೂಟರ್ ಮೂಲಕ ಅವನು ಅದೇ ಕಂಪ್ಯೂಟರ್ ಜಗತ್ತಿನಲ್ಲೇ ಬೀಳ್ತಾನೆ ಹೊರತು ಅವನು ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ಶಾರೀರಿಕವಾದ ವ್ಯಾಯಾಮಗಳ ಮೂಲಕ ಅಥವಾ ಪರಿಸರದ ಮೂಲಕ ಸಿಗುವಂಥ ಒಂದು ಕ್ರೀಡೆ ಆಗಲಿ ಅಥವಾ ಸಾಮಾಜಿಕವಾದಂಥ ಒಂದು ಸವಿಯಾಗಲಿ ಅವನಿಗೆ ಸಿಗೋದೇ ಇಲ್ಲ ಇದು ದುಃಖದಾಯಕವಾದಂಥ ವಿಷಯ ಮತ್ತು ಈ ಇಂದಿನ ಆಧುನಿಕ ಯುಗದಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ನಾವು ಯಾವ ರೀತಿ ಗ್ರಾಮೀಣ ಕ್ರೀಡೆಗಳನ್ನು ಇನ್ನೂ ಉಳಿಸ್ಕೋಬೋದು ಅಂತ ಗ್ರಾಮೀಣ ಕ್ರೀಡೆಗಳನ್ನು ಆಧುನಿಕ ಯುಗದಲ್ಲಿ ನಾವು ಉಳಿಸ್ಕೋಬೋದು ಅದಕ್ಕಾಗಿ ನಾವು ವ್ಯಾಯಾಮಗಳನ್ನು ಬೆಳಿಗ್ಗೆ ಬೆಳಿಗ್ಗೆ ಮುಂಚೆ ಅಥವಾ ಆ ಮಕ್ಕಳಿಗೆ ಸಾಮಾನ್ಯವಾಗಿ ಸಮಯ ಇರುವಂಥ ಟೈಮನ್ನು ನೋಡಿಕೊಂಡು ಆ ಸಮಯಗಳನ್ನೇ ನೋಡಿಕೊಂಡು ಈಗ ಶಾಲೆಗಳಲ್ಲಾಗ್ಬೋದು ಶಾಲೆಗಳಲ್ಲೇ ಅದನ್ನು ನಾವು ಅಳವಡಿಸ್ಕೋಬೋದು ಒಂದು ಪೀರಿಯಡ್ ಅಂತ ಬೇಕಾದಷ್ಟು ಪೀರಿಯಡ್ಗಳಿರುತ್ತೆ ಅದರ ಜೊತೆಯಲ್ಲಿ ಇದು ಕೂಡ ಕೂಡ ನಾವು ಒದಗಿಸ್ಕೋಬಹುದು ಅಥವಾ ವಾರಕ್ಕೊಂದು ಬಾರಿ ನಾವು ಶನಿವಾರನೋ ಭಾನುವಾರನೋ ಅವರಿಗೆ ರಜೆ ಇರುವಂಥ ಸಮಯದಲ್ಲಿ ಯುವ ಪೀಳಿಗೆಗೆ ಅದೇ ಆಟಗಳನ್ನು ಉದ್ದೇಶಪೂರ್ವಕವಾಗಿ ಅದೇ ಆಟಗಳನ್ನು ಆಡ್ಸ ಆಟ ಆಡಿಸೋದು ಈ ರೀತಿಯ ಮೂಲಕ ನಾವು ಅದನ್ನು ಉಳಿಸ್ಕೋಬೋದು ಉಳಿಸ್ಕೊಳ್ಳೋದಕ್ಕೆ ತುಂಬ ಮಾರ್ಗಗಳಿದೆ ಅದಕ್ಕೆ ನಮಗೆ ಆಸಕ್ತಿ ಬೇಕು ನಾವು ಕೂಡ ಆ ಯುವ ಪೀಳಿಗೆಗೋಸ್ಕರ ನಾವು ಆ ಜನ ಆ ಒಂದು ಸಮಯವನ್ನು ಅಳವಡಿಸ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಿವಶಂಕರ್ ಅವರಿದ್ದಾರೆ ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮೀಣ ಕ್ರೀಡೆಗಳು ಕುಸಿತಾ ಇದೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ಸತ್ಯ ಹೇಳಬೇಕು ಸುಳ್ಳು ಹೇಳಬೇಕು ನಿಮ್ಗೆ ನಿಮ್ಮ ಇದು ಜನಧ್ವನಿ ಇದು ನಿಮ್ಮ ಕಾರ್ಯಕ್ರಮ ಅದ್ರ ಬಗ್ಗೆ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದ ತಕ್ಷಣ ಏನೋ ಸಿಗತ್ತೆ ಅಂತ ಬಂದು ಆಧುನಿಕತೆಗೆ ಮರಳಾಗಿ ಹಳ್ಳಿಯಿಂದ ಮರಿತಾ ಇದೆ ಹಾಗೇನೇನೆ ಗ್ರಾಮೀಣ ಆಟಗಳು ಪಾಠಗಳೆಲ್ಲ ಮರಿತಾ ಇದ್ದಾರೆ ನೋಡಿ ಬೆಂಗಳೂರಲ್ಲಿ ಹಾಕಿ ಆಡ್ತಾರೆ ಹಳ್ಳಿ ಕಡೆಯಿಂದ ಹಾಕಿ ಇತ್ತಿಲ್ಲ ಒಂದು ಕೋಲ್ ಇಟ್ಕೊಂಡು ಒಂದು ಮರದ ಪೀಸೋ ಒಂದು ಚಕ್ಕೆನೋ ಇಟ್ಕೊಂಡು ಈ ಹೊಡ್ಕೊಂಡು ಹೋಗೋರು ಅದು ಹಾಕಿ ಅಂತ ಕೊರಿತಿತ್ತಿಲ್ಲ ಕೋಲಾಟ ಅಂದ್ಬಿಡೋರು ಚಿನ್ನಿ ದಾಂಡಿದೆ ಅದನ್ನೇ ಅಮೇರಿಕಾದಲ್ಲಿ ಬೇಸ್ ಬಾಲ್ ಅಂತ ಹೇಳಿದ್ರು ನಮ್ಮಲ್ಲಿ ಏನಾಗಿದೆ ಅಂದರೆ ಇನ್ನೊಬ್ಬ ಬೇರೆ ದೇಶದವರು ಮಾಡಿದ್ದು ನೋಡಿ ನಾವು ಮಾಡಬೇಕಿಲ್ಲಿ ಅಂತ ಇವಾಗ ನೋಡಿ ಮುಂಚೆ ನಮ್ಮ ಡ್ರೆಸ್ಗಳನ್ನೇ ತಗೊಳ್ಳಿ ನಾವು ಮುಂಚೆ ಇದು ಹಾಕೋತಾ ಇದ್ವಾ ಅದೇ ರೀತಿ ಗ್ರಾಮೀಣ ಕ್ರೀಡೆಗಳಲ್ಲೂ ಇಂಗ್ಲೀಷಲ್ಲಿ ಮೆಟಮಾರ್ಫಸಿಸ್ ಅಂತಾರೆ ಚೇಂಜ್ ಬೇಕೋ ಬೇಡವೋ ಚೇಂಜ್ ಇದೆ ಪಗಡೆ ಆಡ್ತಾಯಿದ್ರು ಇವಾಗ ಏನು ಬಂತು ಚದುರಂಗ ಬಂತು ಚದುರಂಗದಲ್ಲೂ ದಂತದ ಕಾಯಿನ್ ಇಟ್ಕೊತಾರೆ ಮುಂಚೆ ಎಲ್ಲ ಊಟ ಇಟ್ಕೊಂಡು ಆಟ ಆಡ್ತಾಯಿದ್ವಿ ಈಗ ಅದಕ್ಕೆ ದಂತ ದಂತದಿಂದ ಏನಾಯ್ತು ಆನೆ ಸಾಯಿಸಿದ್ರು ಇದನ್ನು ಯಾರು ಗ್ರಾಮೀಣದವ್ರು ಹೇಳ್ಕೊಟ್ಟಿದ್ದಲ್ಲ ಆಧುನಿಕತೆಯಿಂದ ಬಂದು ನಮ್ಮ ಹೊಸತನದಲ್ಲಿ ಹಳೆಯದನ್ನೆಲ್ಲನೂ ಮರಿತಾಯಿದೀವಿ ನಾವು ಗ್ರಾಮೀಣದಲ್ಲಿರತಕ್ಕಂಥ ವೈವಿಧ್ಯತೆ ಇನ್ನೂ ಜೀವಂತವಾಗಿದೆ ಆದರೆ ನಮ್ಮ ಸರ್ಕಾರ ನಮ್ಮ ಸಮಾಜ ಅದನ್ನು ನಿಧಾನ ವಿಷ ಕೊಟ್ಟು ಸಾಯಿಸ್ತಾ ಇದ್ದಾರೆ ಯಾವುದೇ ಕಬಡ್ಡಿ ನಾವು ಹಿಂದೆಲ್ಲ ಕಬಡ್ಡಿ ಅಂತಿದ್ದಲ್ಲ ಉತ್ತು ತುತ್ತು 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 ಅಂತ ಆಳಿ ಆಡ್ತಾಡ್ತಾ ಇದ್ವಿ ಅಂದರೆ ಮನುಷ್ಯ ಉಸಿರು ಕಟ್ಟು ಬರೀ ಉಸಿರು ಕಟ್ಟು ಆಡೋದಲ್ಲ ಇಟ್ ವಾಸ್ ಶೋಯಿಂಗ್ ಈಸ್ ಎಫಿಷಿಯನ್ಸಿ ಈಗ ಬೆಂಗಳೂರಿನ ಉತ್ತು ತುತ್ತು ಮಾಡಲೇ ಬಫ್ ಅಂದ್ಬಿಡ್ತಾರೆ ಹಿಂದೆ ಆಟ ಆಡಿದ ತಕ್ಷಣ ಹಳ್ಳಿ ಕಡೆ ನಾವು ಕ್ರಿಕೆಟ್ ಆಡವೆ ಚಿನ್ನಿದಾಂಡು ಆಡವೆ ಮರ್ಕೋತಿ ಆಡವೆ ಎಲ್ಲ ಆಡವೆ ಆಡಿದಾಗ ಮನೆಗೆ ಬಂದರೆ ನಮ್ಗೆ ಯಾರು ಕೋಕೋ ಕೋಲಾ ಆ ಪಾಲ ಪಾಲಾಗೆಲ್ಲ ಕೊಡ್ತಿರ್ತಿಲ್ಲ ಮಜ್ಜಿಗೆನೋ ಪಾನಕನೋ ಕೆಟ್ಟ ಮಕ್ಕದ ಕಿಟ್ಟಿ ಕಾಫಿನೋ ಕೊಡೋರು ಬಟ್ ಅದನ್ನೇ ನಮಗೆ ಅಮೃತ ಈಗೆಲ್ಲ ಆಧುನಿಕತೆಯಲ್ಲಿ ಕುಡೀರಿ ಅವನ್ನೆಲ್ಲ ನೋಡೋಣ ಮಜ್ಜಿಗೆ ನೋ 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 ಅಂತಾರೆ ಮಜ್ಜಿಗೆ ಇನ್ಫೆಕ್ಟೆಡ್ ಅಂತಾರೆ ಇನ್ಫೆಕ್ಟೆಡ್ ಅಂತಾರೆ ಪಾನಿಪುರಿ ಯಾವ ಕೈ ಎದ್ದಿರ್ತಾನೆ ಪಾನಿಪುರಿ ಕಾಯಿ ಎದ್ದಿರ್ತಾನೆ ಅದನ್ನು ಅ ಬ್ಯೂಟಿಫುಲ್ ಅಂತಾರೆ ಇಂಗ್ಲೀಷು ಆಧುನಿಕತೆಯಿಂದ ನಮ್ಮ ಗ್ರಾಮೀಣ ಜೀವನ ಗ್ರಾಮೀಣ ಆಟ ಎಲ್ಲ ಈಗ ಕುಟ್ಕೊಂಡು ಹಾಕಿದೆ ಮತ್ತು ಹಿಂದಿನ ಕಾಲದಲ್ಲಿ ಪೋಷಕರು ಏನಂತಿದ್ರು ಆಡಿಬಾ ಏನಕಂದ ಅಂಗಾಲ ತೊಳೆದೇನ ಬಂಗಾರ ಮಾರಿ ತಿಳನೀರ ತಗೊಂಡು ಬಂಗಾರ ಮಾರಿ ತೊಳೆದೇನ ಅಂತ ಅಂತ ಪೋಷಕರು ಇಂದು ಬ್ಯಾಡ ಆಡ ಏನಕಂದ ಅಂಗಾಲ ಬೀಳ್ತೀನಿ ಅನ್ನುವಂಥ ಆ ವೈಖರಿ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ಹೇಳ್ತಾ ಇದ್ದೀನಿ ಆಗಲೇ ಹೇಳಿದೆ ಆಧುನಿಕತೆಯ ಮುಸುಕಿನಲ್ಲಿ ನಮ್ಮ ಜನ ಬದುಕ್ತಾ ಇದ್ದಾರೆ ಮುಸುಕದು ಮೋಡ ಇವಾಗ ನೀವೇ ನೋಡ್ತಾ ಇದ್ದಾರೆ ಆಧುನಿಕತೆ ಹಿಡ್ಕೊಂಡು ಜನ ಎಲ್ಲಿ ನೋಡೋಗ್ತಾ ಇದ್ದಾರೆ ಅಮೇರಿಕಾ ಓಡೋಗ್ತಾ ಇದ್ದಾರೆ ಟ್ರೈನ್ ಫೇನ್ ಮಾಡ್ದ ಬೇಗ ಬಾ ಅಂದ ಈಗೆಲ್ಲ ವಾಪಸ್ ಬರಲೇಬೇಕು ಬೆಂಗಳೂರಲ್ಲಿರೋಕ್ಕಾಗಲ್ಲ ಗ್ರಾಮೀಣಕ್ಕೆ ಹೋಗಲೇಬೇಕು ಗ್ರಾಮೀಣದಲ್ಲಿ ಅಡ್ಜಸ್ಟ್ ಆಗಲೇಬೇಕು ಎಲ್ಲರೂ ಐ ಟಿ ಓದ್ಬಿಟ್ರೆ ಸರ್ ಆಗೋಲ್ಲ ಎಲ್ಲರೂ ಐ ಟಿ ಓದ್ಬಿಟ್ರೆ ಟಿ ಸಿ ಎಸ್ ಆಗೋಲ್ಲ ಯಾರು ಯಾರೋ ಅವ್ರವ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನಮ್ಗೆ ಗೊತ್ತಿರೋ ಹುಡುಗ ಬಿ ಇನ್ನಲ್ಲಿ ರ್ಯಾಂಕು ಅವನೇನು ಮಾಡ್ತಾಯಿದ್ದಾನೆ ಗೊತ್ತಾ ಸ್ವರಬದಲ್ಲಿ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾನೆ ನಮ್ಮ ಕೊಲ್ಲಿಗವನು ಅವನು ಗ್ರಾಮೀಣ ಭಾಷೆ ಗ್ರಾಮೀಣ ಕೆಲಸ ಗ್ರಾಮೀಣದಲ್ಲಿ ಜೀವನ ಇವಾಗ ಗ್ರಾಮೀಣದಲ್ಲಿ ಗಾರೆ ಕೆಲಸ ಮಕ್ಕಳು ಕೂಲಿ ಮಕ್ಕಳು ಎಷ್ಟು ಚೆನ್ನಾಗಿ ದಪ್ಪಾಗಿರುತ್ತೆ ನಮ್ಮ ಮಕ್ಳು ಯಾಕಿರಲ್ಲ ಅಲ್ಲೇನೋ ಬಿ ಹೇಳೋದಲ್ಲ ಕಾಲು ತೊಳಸೋ ಗೇಲ್ ತೊಳಸೋ ಏನೂ ಇಲ್ಲ ಅಲ್ಲಿ ವಿಷಪೂರಿತವಿಲ್ಲದ ಊಟ ಕೊಡ್ತಾ ಇದ್ದರು ಇಲ್ಲೇನು ಅಮೂಲ್ ಕೊಡು ಅದು ಕೊಡು ಇದು ಕೊಡು ಎಲ್ಲ ಕೊಟ್ಟು 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 ಮನೆ ಪೇಪರಲ್ಲಿ ನೋಡಿದ್ದೀರ ಮುನ್ನೂರೈವತ್ತು ಕೆ ಜಿ ಹುಡುಗಿಯಾರೋ ರಷ್ಯಾದಿಂದ ಬಂದಿದ್ದಾರೆ ಈಜಿಪ್ಟಿಂದ ಆಯಾ ಮುಂದೆ ತಳ್ಳಿಗೆ ಮಾಡಬೇಕು ಅಂತ ಹಿಂದೆ ಆ ಪರಿಸ್ಥಿತಿ ಇತ್ತಿಲ್ಲ ಹಿಂದೆ ಆ ಪರಿಸ್ಥಿತಿ ಇಲ್ಲ ಮತ್ತು ಈ ಇಂದಿನ ಆಧುನಿಕ ಯುಗದಲ್ಲಿ ಈ ಮೊಬೈಲ್ ಇರ್ಬೋದು ವಿಡಿಯೋ ಗೇಮ್ಸ್ಗಳಿರ್ಬೋದು ಇವೆಲ್ಲ ಒಂದು ರೀತಿಯಿಂದ ಮಕ್ಕಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಕುಗ್ಗಿಸ್ತಾ ಇದೆಯಾ ಡೆಫಿನೆಟ್ ಆಗಿ ಡೌಟೇ ಇಲ್ಲ ಅದರಲ್ಲಿ ಇವಾಗ ಇದೆಲ್ಲ ಇದೆ ಅಂದರೆ ಸ್ಕೂಲ್ನಲ್ಲಿ ಆಧುನಿಕತೆ ಹೆಸರಿನಲ್ಲಿ ಮಕ್ಕಳನ್ನು ಇದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ನೋಡಿ ನಿಮ್ಮ ಊರೇಳು ಆರು ಅಂತ ಹೇಳ್ಬಿಡ್ತೀರಾ ಹದಿನೆಂಟು ಮೂರು ನಾಲ್ಕು ಅಂತ ಹೇಳ್ತೀವಿ ಇದೇನೇ ವಿದೇಶಕ್ಕೆ ಹೋಗಿ ಅಲ್ಲಿ ನೀವು ತರಕಾರಿ ಅಂಗಡಿ ತರಕಾರಿ ತೊಗೊಂಡ್ರೆ ಅವನಿಗೆ ಕ್ಯಾಲ್ಕುಲೇಟರಿಂದ ಒಗ್ಗಿ ಬರಲ್ಲ ಆಧುನಿಕತೆ ಅದು ಆಧುನಿಕತೆ ಅದು ಸೊ ಆದ್ದರಿಂದ ಆಧುನಿಕತೆ ಬಂತು ಅಂದ ತಕ್ಷಣ ಮನುಷ್ಯನಿಗೆ ಅವನೇನು ಅನ್ಕೊಂಬಿಟ್ಟಿಯಾನೆ ಹೀನಾಯ ನಾನು ಹಳೇದ್ರ ಥರ ಇರಬಾರ್ದು ಕ್ಯಾಲ್ಕುಲೇಟ್ರಲ್ಲೇ ಮಾಡಬೇಕು ಟೆಲಿಫೋನ್ ಮಾಡಬಾರ್ದು ಟೆಲಿಗ್ರಾಮ್ ಮಾಡಬಾರ್ದು ನಾನು ಮೊಬೈಲಲ್ಲೇ ಮಾಡಬೇಕು ವೀಡಿಯೋ ಕಾಲ್ ಮಾಡಬೇಕು ಇನ್ನೊಂದು ಹೇಳ್ತೀನಿ ಆಧುನಿಕತೆ ಅನ್ನೋದು ಜೀವನದಲ್ಲಿ ಎಲ್ಲ ಭಾಗದಲ್ಲೂ ಬಂದಾಗೋಗಿದೆ ಮುಡಿಯಿಂದ ಹಿಡಿದು ಎಲ್ಲನೂ ಆಧುನಿಕತೆ ಇವತ್ತು ಕರೆಕ್ಟಾ ನೀವು ಭಾಳ ಜನ ಇಂಟರ್ವ್ಯೂ ಮಾಡಿರ್ತೀರ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ಹಿಂದೆ ಅಂಬಾಜ್ರ ಕಾರ್ ಇತ್ತು ಫಿಯೆಟ್ ಕಾರ್ ಇತ್ತು ಅದು ಚಕ್ರ ತಿರುಗೋದು ಜನನೂ ಹೋಗೋರು ಈಗ ಹೋಗಿದೆ ಅಂದರೆ ಆಧುನಿಕತೆ ಅಂದರೆ ಆ ಪಕ್ಕದ ಮನೆಯವರು ಸಾಲ ಮಾಡಿ ಕಾರ್ ತೊಗೊಂಡ ನಾನು ತೊಗೋಬೇಕು ಆಧುನಿಕತೆ ಅದು ಸೈಕಲಿಂದ ಸ್ಕೂಟಿಗೆ ಬಂದ ಆಧುನಿಕತೆ ಪೆಟ್ರೋಲೆಲ್ಲ ಮುಗಿದ್ರೆ ಎಲ್ಲಿಗೆ ಹೋಗಬೇಕು ನಾವು ಸೈಕಲ್ಗೆ ಹೋಗಬೇಕು ಸೊ ಬ್ಯಾಕ್ ಟು ವಿಲೇಜ್ ಅಂತ ಗಾಂಧಿ ಹೇಳಿದ್ರಲ್ಲ ಬ್ಯಾಕ್ ಟು ವಿಲೇಜ್ ವಿಲೇಜ್ ಮತ್ತು ಈ ಕ್ರೀಡೆಗಳು ನಮ್ಮಷ್ಟೇ ಅಲ್ಲ ಅಲ್ಲಷ್ಟೇ ಅಲ್ಲ ಗ್ರಾಮೀಣದಲ್ಲೂ ಸಹ ಈ ಕ್ರೀಡೆಗಳು ಆಧುನಿಕ ಕ್ರೀಡೆಗಳು ಬಳಿ ಕ್ರಿಕೆಟ್ ಕ್ರೀಡೆ ಹೆಚ್ಚಾಗ್ಬೋದು ಅಥವಾ ಇನ್ನೊಂದು ಯಾವುದೋ ಕ್ರೀಡೆನೇ ಇರ್ಬೋದು ಅಲ್ಲೂ ಸಹ ಈಗ ಯುವ ಜನತೆಯಲ್ಲಿ ಆ ಒಂದು ಗ್ರಾಮೀಣ ಕ್ರೀಡೆಗಳು ಕಡಿಮೆ ಆಗ್ತಾಯಿದೆ ಅಂತ ಮಾತು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ನೋಡಿ ಒಂದು ಹೇಳ್ತೀನಿ ಇನ್ನು ಹೇಳಿದ್ರೆ ಬೇಜಾರು ಮಾಡ್ಕೋಬೋದು ಅದು ಭಾಳ ಜನ ಗೊತ್ತಿರೋಲ್ಲ ಕ್ರೀಡೆ ಅಂದರೆ ಈಗ ಕ್ರೀಡೆ ಅಲ್ಲ ಅದು ಮೋಜು ಬೆಟ್ಟಿಂಗಿಗೆ ಮಾತ್ರ ಕ್ರೀಡೆ ಅದು ಈಗಲೂ ನೋಡಿ ಹಳ್ಳಿ ಕಡೆಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಯುತ್ತೆ ಯಾರಿಗೂ ಗೊತ್ತಿಲ್ಲ ಏಯ್ ಇನ್ನು ಕಳ್ಳಲ ಅವನೊಂದು ಇವರನ್ನು ನಡೆದು ಬಿಡ್ತಾನೆ ನಾನು ಎಷ್ಟು ಕೊಡ್ತಿಲ್ಲ ಸೊ ಕ್ರೀಡೆಯನ್ನು ಕ್ರೀಡೆಯಾಗಿ ತೊಗೋತಾ ಇಲ್ಲ ಅದು ಇಟ್ ಆಸ್ ಬಿಕಮ್ ಎ ಬೆಟ್ಟಿಂಗ್ ಸೊ ಅದರಿಂದ ಬೆಟ್ಟಿಂಗ್ ಆದ ತಕ್ಷಣ ಎಲ್ರಿಗೂ ಆಸೆ ಇಂಗ್ಲೀಷ್ ಬರಲೇಬೇಕು ಅಂತಿಲ್ಲ ಬೆಟ್ಟಿಂಗ್ ಹಿಂದಿ ಬರಲೇಬೇಕು ಅಂತೇನಿಲ್ಲ ಬೆಟ್ಟಿಂಗಿಗೆ ಸಿಂಗಲ್ ಆಟ್ರಿಗೆ ಬೆಟ್ಟಿಂಗ್ ಬೇ ಮಾಡೋದಕ್ಕೆ ಎಜುಕೇಷನ್ ಬೇಕಾ ಸೊ ಹಳ್ಳಿಯವ್ರು ಹಾಳಾಗಿದ್ದು ಕುಡ್ತಾ ಸಿಂಗಲ್ ಆಟ್ರಿಯಿಂದ ಈಗ ಕ್ರಿಕೆಟು ಗ್ರಿಕೆಟು ಬಂದು ಮನುಷ್ಯರು ದಣಿವಿಲ್ಲದೆ ಮಜಾ ತಗೋತಾ ಆಗ್ತಾರೆ ಮನೇಲಿ ಕೂತ್ಕೊಂಡು ಅಷ್ಟೇ ಆಡೋರು ಯಾರೂ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋರು ಮಾತ್ರ ಕ್ರಿಕೆಟ್ ಹೆಸರಲ್ಲಿ ಎಲ್ಲ ಕಳ್ಕೊತಾ ಇದ್ದಾರೆ ಮತ್ತು ಈಗಿನ ಕಾಲದಲ್ಲಿ ಈ ಆಧುನಿಕತೆಯಲ್ಲಿ ನಾವು ಯಾವ ರೀತಿ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನ ಉಳಿಸ್ಕೋಬೋದು ಅದಕ್ಕೆ ಏನೆಂದರೆ ಫಸ್ಟು ನಮ್ಮ ವಿದ್ಯಾಭ್ಯಾಸ ಇದೆಯಲ್ಲ ಸ್ಕೂಲು ಅಲ್ಲಿಂದ ಶುರುವಾಗ ಮಾರ್ಪಾಡು ಆಧುನಿಕತೆ ಬೇಕು ಬೇಡ ಅಂತ ನಾವೇನೇ ಹೇಳಲ್ಲ ಆಧುನಿಕತೆ ಇರಲೇಬೇಕು ಅದು ನಮ್ಮ ಜೀವನಕ್ಕೆ ಹೊಂದ್ಕೊಳ್ಳೋ ಆಗಿದ್ದರೂ ಮಾತ್ರ ಇರಬೇಕು ಹೊಂದ್ಕೊಳ್ಳೋ ಆಗಿದ್ದರೆ ಮಾತ್ರ ಇರಬೇಕು ಆದ್ದರಿಂದ ಸ್ಕೂಲು ನಮ್ಮ ವಿದ್ಯಾಭ್ಯಾಸ ಅಲ್ಲೇ ಸ್ಟಾರ್ಟ್ ಆಗಬೇಕು ಅಲ್ಲಿಂದ ಬಂದರೆ ಇವಾಗ ನೋಡಿ ಟಿ ವಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಅಲ್ಲೆಲ್ಲ ಎಷ್ಟೋ ಜನ ಪಿ ಟಿ ಟೀಚರ್ಸು ಅಲ್ಲಿ ಮಕ್ಕಳನ್ನ ಮಾಡ್ತಾ ಇದ್ದಾರೆ ಯಾವುದು ಸರ್ಕಾರ ಮಾಡಬೇಕು ಅದನ್ನೊಬ್ಬ ಇಂಡಿವಿಜುವಲ್ ಮನುಷ್ಯ ಮಾಡ್ತಾ ಇದ್ದಾರೆ ಅದೇ ರೀತಿ ಮನೆ ಮತ್ತು ಸ್ಕೂಲು ಸಮುದಾಯ ಅದರಿಂದ ಮಾತ್ರ ನಾವು ಮುಂದುವರಿಯಕ್ಕೆ ಸಾಧ್ಯವರ್ತವೇ ಬೇರೆ ಆದ್ದರಿಂದನೂ ಯಾವ ಕ್ರೀಡೆ ವಿದ್ಯಾಭ್ಯಾಸ ಯಾವುದನ್ನವೇ ಮಾಡೋಕ್ಕಾಗಲ್ಲ ಕ್ರೀಡೆ ಮುಂದುವರಿಬೇಕು ಅಂದರೆ ಸ್ಕೂಲು ಇಲ್ಲ ಮನೆ ಇಲ್ಲ ಸಮಾಜ ಮೂರಿಂದ ಮಾತ್ರ ತುಂಬ ಚೆನ್ನಾಗಿ ನೋಡಿ ನಾವು ನೋಡಿದಾಗ ನಿಮಗೆಲ್ಲ ಗೊತ್ತೇ ಇಲ್ಲ ಈಗ ಕಬಡ್ಡಿ ಅನ್ನೋದು ಟಿ ವಿನಲ್ಲಿ ದಿನ ಬರುತ್ತೆ ಕರೆಕ್ಟಾ ಬರ್ತಾ ಇಲ್ವೋ ಹೇಗೆ ಬಂತದ್ದು ಹೇಗೆ ಬಂತದ್ದು ಅದು ಗ್ರಾಮೀಣದ್ದು ಅದು ಬೆಂಗಳೂರದ್ದು ಅಲ್ಲ ಮೈಸೂರದ್ದು ಅಲ್ಲ ನ್ಯೂಯಾರ್ಕ್ದು ಅಲ್ಲ ನೌ ಇಟ್ ಆಸ್ ಬಿಕಮ್ ಇಂಟರ್ನ್ಯಾಷನಲ್ ಗೇಮ್ ಸೊ ನಾವು ಗ್ರಾಮೀಣದಲ್ಲಿ ಅದರ ಅದೃಪದು ತಾನೇ ಬರುತ್ತೆ ಯಾವ ಗ್ರಾಮೀಣನ ಮರೆತ್ವಿ ಎಲ್ಲ ನಾವು ಇಷ್ಟೆ ವಿವಿಧತೆಯಲ್ಲೂ ಏಕತೆ ಹುಟ್ಟಿಸುವ ಈ ನಮ್ಮ ಗ್ರಾಮೀಣ ಕ್ರೀಡೆಗಳು ಇಂಥ ಗ್ರಾಮೀಣ ಕ್ರೀಡೆಗಳಿಗೆ ಪೋಷಕರು ಶಿಕ್ಷಕ ವರ್ಗದವರು ಪೋಷಣೆ ನೀಡಬೇಕು ನಮ್ಮ ಯುವಕರು ಸ್ವಯಂಕೃತವಾಗಿ ಈ ಕ್ರೀಡೆಗಳನ್ನ ಉಳಿಸ್ಕೊಳ್ಬೇಕು ಅಂದಾಗ ಮಾತ್ರ ನಮ್ಮ ಗ್ರಾಮೀಣ ಕ್ರೀಡೆಗಳು ಉಳಿಯಲು ಬೆಳೆಯಲು ಸಾಧ್ಯ ಎಂಬುದು ಇಂದಿನ ಜನಾಭಿಪ್ರಾಯ ಮತ್ತಷ್ಟು ಜನಾಭಿಪ್ರಾಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ ನಿರ್ಭಯ ನಿಷ್ಠುರ ನಿಖರ ಸುದ್ದಿ